ಿಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ವಿಶೇಷವಾಗಿ ವ್ಯಾಪಾರದ ಬಗ್ಗೆ ಮಾತಾಡಿದ್ದೆ ಯಾವ ಯಾವ್ಯಾವ ಲಗ್ನದವರು ವ್ಯಾಪಾರ ಮಾಡ್ಬೇಕಾದ್ರೆ ಯಾವ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕು ಅದರ ಬಗ್ಗೆ ಹೇಳಿದ್ದೇನೆ ಅದನ್ನ ಮತ್ತೆ ಮುಂದುವರಿಸ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಷ್ಠ ಇಲ್ಲಿ ನನ್ನ ಪಾತ್ರವೇನು ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಅಥವಾ ಇವತ್ತಿನ ನಿನ್ನೆ ಧನುರ್ ಲಗ್ನ ರೈಟ್ ಅದು ಧನುರ್ ಲಗ್ನದವರಿಗೆ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಥವಾ ಧನುರ್ ಲಗ್ನದವರು ಯಾವುದನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಮಾತಾಡಿದ್ದೇನೆ ದಯವಿಟ್ಟು ನಿನ್ನೆ ಎಪಿಸೋಡನ್ನು ನೋಡಿಕೊಂಡು ವಿಶೇಷವಾಗಿ ಧನುರ್ ಲಗ್ನ ಮತ್ತು ಧನುರ್ ರಾಶಿಯವರು ತೋ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಜೀವನದಲ್ಲಿ ಬಂದಂಥ ಒಂದಷ್ಟು ಮೋಡಗಳು ಕರಗಿ ಹೋಗ್ತವೆ ತೊಂದರೆ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಆ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಧನುರ್ ಲಗ್ನದವ್ರು ಮುಖ್ಯವಾಗಿ ನೋಡ್ಕೊಳ್ಬೇಕು ಬಹಳ ಬಹಳ ಯೋಜನೆಗಳ ಹಾಕ್ಕೊಳ್ಬೇಕು ಲಾಂಗ್ ಟರ್ಮ್ ಯೋಜನೆಗಳು ರೈಟ್ ತಾನೇ ಓಕೆ ದೀರ್ಘಕಾಲೀನ ಯೋಜನೆಗಳ ಹಾಕ್ಕೊಳ್ಬೇಕಾಗುತ್ತೆ ಇವತ್ತೇ ಬೇಕು ನಾಳೆ ಬೇಕು ಅಂದಾಗ ಮೇ ಬಿ ಧನು ಲಗ್ನದವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಕೂಡ ಇಂಡಿಕೇಶನ್ ಇರ್ತದೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಇವತ್ತು ಬಂದ ವೇಳೆ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮಕರ ಲಗ್ನ ಮತ್ತು ಮಕರ ರಾಶಿ ಓಕೆ ಲಗ್ನಕ್ಕೆ ಜಾಸ್ತಿ ಮಹತ್ವ ಮಕರ ಲಗ್ನ ಮಕರ ರಾಶಿ ಇದೆರಡನ್ನು ನೋಡ್ಕೊಳ್ಳಿ ಪರವಾಗಿಲ್ಲ ಸೊ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡುವಂಥ ಇದು ತುಂಬ ಸ್ಟ್ರಗಲ್ ಮಾಡಿರುತ್ತೆ ಯಾಕಂದರೆ ನೈಸರ್ಗಿಕ ಜನ್ಮಗೊಂಡಲ್ಲಿ ಹತ್ತನೇ ಮನೆ ಶನಿಯ ಮನೆಯೇ ಎಲ್ಲಿದೆ ಲಗ್ನದಲ್ಲಿ ಬಂದುಬಿಟ್ಟಿದೆ ಶನಿಯ ಮನೆ ಲಗ್ನದಲ್ಲಿ ಬರುವಾಗ ಮೇ ಬಿ ನೀವು ದೈಹಿಕ ರೀತಿಯಲ್ಲಿ ಬಹಳ ಕಷ್ಟಪಡ್ತೀರ ಲೈಫಲ್ಲಿ ತುಂಬಾ ಸಫರ್ ಆಗ್ತೀರಾ ಮೆಂಟಲ್ ಮೆಂಟಲಿ ಮೆಂಟಾಲಿಟಿ ಮತ್ತು ನಿಮ್ಮ ದೈಹಿಕತೆ ಇದೆರಡು ಕೂಡ ಸಫರ್ ಆಗುತ್ತೆ ಆ ವಿಪರೀತ ರೀತಿಯಲ್ಲಿ ಸಫರ್ ಆಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನೀವು ಕೋಟ್ಯಾಧಿಪತಿಯ ಮಗನೇ ಆಗಿದ್ದರೂ ಕೂಡ ಡೆಫಿನೆಟಾಗಿ ನಿಮಗೆ ಮಕರ ಲಗ್ನದ ಜನನ ಅಂದಾಗ ನೀವು ಸಫರ್ ಆಗಲೇಬೇಕು ಅಂತ ಯಾವ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ತೊಂದರೆಗಳನ್ನು ಅನುಭವಿಸಿನೇ ಮೇಲೆ ಬರ್ತಿರೋಂಡ್ ಅಲ್ಲಿವರೆಗೆ ಆಗಲ್ಲ ಈ ಜಾತಕದವರಿಗೆ ನಂತರ ಸ್ವಲ್ಪ ಫೇವರಬಲ್ ಆಗುವಂಥದ್ದು ಅಲ್ಲಿವರೆಗೆ ಅಷ್ಟು ಫೇವರಬಲ್ ಅಂತೂ ಆಗಲ್ಲ ಅಲ್ಲಿವರೆಗೆ ಎಲ್ಲಾ ರೀತಿಯಲ್ಲಿ ಕೂಡ ಯಾಕಂದ್ರೆ ಲಗ್ನಾಧಿಪತಿ ಶನಿ ಆಗಿರ್ತಾನೆ ಶನಿ ಮಹಾರಾಜ ಲಗ್ನಾಧಿಪತಿ ಆಗಿರುವುದರಿಂದ ಶನಿ ಮಹಾರಾಜ ಮೂವತ್ತೈದನೇ ವಯಸ್ಸಿನವರಿಗೆ ಯಾವುದೇ ಕಾರಣಕ್ಕೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಕೊಡೋದರಲ್ಲಿ ವಿಫಲನಾಗಿ ಬಿಡ್ತಾನೆ ಅಥವಾ ಕೊಡಲ್ಲ ಯಾವಾಗ ನಿಮ್ಮಲ್ಲಿ ತುಂಬಾನೇ ಪ್ರಬುದ್ಧತೆ ಅಂತ ಬರುತ್ತೆ ಆ ಪ್ರಬುದ್ಧತೆಯನ್ನು ಫಾಲೋ ಮಾಡ್ತೀರಾ ಪ್ರಬುದ್ಧತೆ ಅಂತ ನಿಮ್ಮಲ್ಲಿರುತ್ತೆ ಆ ಪ್ರಬುದ್ಧತೆಗೆ ಒಳಗಾಗಿ ಅಲ್ವಾ ಆ ಪ್ರಬುದ್ಧತೆ ನಿಮ್ಮಲ್ಲಿ ಅಂತ ಏನಾಗುತ್ತೆ ನಿಮಗೆ ರಿಸಲ್ಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಶನಿ ಮಹಾರಾಜ ಒಳ್ಳೆ ರಿಸಲ್ಟ್ ಅನ್ನು ಕೊಡಬಲ್ಲ ಅಥವಾ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ವಯಸ್ಸಾಗಬೇಕು ಹೇಗೆ ನಿಮಗೆ ವಯಸ್ಸಾಗುತ್ತಾ ಹೋಗುತ್ತೆ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ಖಂಡಿತವಾಗಿಯೂ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಫಾಲೋ ಮಾಡಿ ನೋಡಬೇಕಲ್ವ ಶನಿ ಮಹಾರಾಜು ತುಂಬಾ ಸುಲಭ ಅಲ್ಲ ತಾನೆ ಆತ ಲಗ್ನದಲ್ಲಿ ಇದ್ದಾನೆ ಲಗ್ನಾಧಿಪತಿ ಆಗಿದ್ದಾನೆ ಲಗ್ನಾಧಿಪತಿಯು ಆತನೇ ದ್ವಿತೀಯಾಧಿಪತಿಯು ಆತನೇ ಅದರಿಂದಾಗಿ ನಿಮಗೆ ಯಾವಾಗಲೂ ಕೂಡ ಹಣಕಾಸಿನ ವೇರಿಯೇಷನ್ ಇದ್ದೇ ಇರುತ್ತಲ್ವಾ ದೈಹಿಕ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾನೆ ಅನುಭವಿಸ್ತಿರಲ್ವ ನಲ್ವ ಮೂವತ್ತೈದರಿಂದ ನಲವತ್ತೆರಡು ಸಾಧಾರಣ ಪಿ ಪೀರಿಯಡ್ ಇರ್ತದೆ ನಲವತ್ತೆರಡರ ನಂತರ ತುಂಬ ಒಳ್ಳೆ ಪೀರಿಯಡ್ ಇರ್ತದೆ ನಿಮಗೆ ಸೊ ಅದನ್ನು ಆ ಮೂಮೆಂಟಲ್ಲಿ ಅದನ್ನು ಎಂಜಾಯ್ ಮಾಡ್ಬೋದು ಅದೇ ರೀತಿ ಸಾಧಾರಣ ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ಇಂದ ಇದು ಮಕರ ಲಗ್ನ ಮತ್ತು ಮಕರ ರಾಶಿಯವರ ಜೀವನದ ಮೇಜರ್ ಪೀರಿಯಡ್ ಆಗಿರ್ತದೆ ಈ ಮೇಜರ್ ಪೀರಿಯಡಲ್ಲಿ ಬಹಳಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಲೈಫಲ್ಲಿ ಏನೆಲ್ಲ ಅಚೀವ್ಮೆಂಟ್ ಬೇಕು ಅದೆಲ್ಲವೂ ಕೂಡ ಇವರ ಪಾಲಿಗೆ ಬರುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಆಗ ಯಾವಾಗ ಫಿಫ್ಟಿ ಟು ಫಿಫ್ಟಿ ನೈನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಅದಕ್ಕಿಂತ ಮುಂಚೆ ಕೂಡ ಇರ್ತದೆ ಬಟ್ ವೇರಿಯೇಷನ್ ಇರ್ತದೆ ಸುಲಭ ಅಂತೂ ಖಂಡಿತಲ್ಲ ಅಪಮಾನ ಅವಮಾನಗಳನ್ನು ಎದುರಿಸಬೇಕಾಗುತ್ತೆ ಆನಂತರ ಹೋಗಿ ಆಗುತ್ತೆ ಈಗ ಈ ಒಂದು ಮಕರ ಲಗ್ನದವ್ರು ಬಿಸ್ನೆಸ್ ಮಾಡಬೇಕಾ ಬೇಡುವ ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತೆ ಏನ್ ಪ್ರೊಸೀಜರ್ನ ಫಾಲೋ ಮಾಡ್ಬೇಕು ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೆಲ್ಲಿಂದ

ಈಗ ಅರವತ್ತು ಸ್ಟಾರ್ಟ್ ಆಯ್ತಲ್ಲಮ್ಮ ಅರವತ್ತು ಅರವತ್ತೊಂದು ರನ್ನಿಂಗ್ ಆಗ್ತಾ ಉಂಟು ಆರೋಗ್ಯ ಸ್ವಲ್ಪ ಸ್ವಲ್ಪ ಕೈ ಕೊಡುತ್ತಲ್ವ ನಿಮಗೆ ಅಲ್ವಾ ಐವ ಐವತ್ತರ ಸಿರೀಸಲ್ಲೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ನಿಮಗೆ ಐವತ್ತ ಮೂರರ ನಂತರ ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಈಗ ಕೂಡ ಉಂಟಮ್ಮ ಆರೋಗ್ಯ ಅಂದರೆ ಅದೊಂದು ವಯಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಇರ್ತದೆ ಆ ನಂತರ ಜಾತಕದಲ್ಲಿ ಕೂಡ ಅದು ಸಮಸ್ಯೆ ಅಂತೂ ಕೊಟ್ಟೆ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಹೆಚ್ಚಾಗಿ ನಿಮಗೆ ಸೊಂಟ ಸೊಂಟನೋ ಮತ್ತೆ ಈ ಏನು ಹೇಳ್ತಾರೆ ವಾಯು ತತ್ವಕ್ಕೆ ಸಂಬಂಧ ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟಂತೆ ಗ್ಯಾ ಹಾಂ ಓಕೆ ತೊ ಅದಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕೂಡ ಗ್ಯಾಸ್ಟಿಗೆ ಸಂಬಂಧಪಟ್ಟಂತೆ ನೋವಿಗೆ ಸಂಬಂಧಪಟ್ಟಂತೆ ತುಂಬ ತೊಂದರೆಗಳು ಈ ಜಾತಕದಲ್ಲಿ ಬಂದೇ ಬರುತ್ತೆ ಅಂದರೆ ಒಂದು ಇಂಡಿಕೇಶನ್ದೇ ಸೊ ನೀವೇನಪ್ಪ ಮ್ಯಾನೇಜ್ ಮಾಡಬೇಕೀಗ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ನೀವೇನು ಮಾಡಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಈಶ್ವರನ ಟೆಂಪಲ್ಗೆ ಅರ್ಪಣೆ ಮಾಡಿ ಪ್ರತಿ ಸೋಮವಾರ ದಿವಸ ರೈಟಾ ಆಯ್ತಾಯ್ತು ಇದನ್ನ ಮಾಡಿದಾಗ ಕಾಲನೋವಿನ ಸಮಸ್ಯೆ ಉಂಟು ಮೇ ಬಿ ಕಡಿಮೆ ಆಗ್ಬೋದು ಯಾಕಂದ್ರೆ ಉಂಟು ಶನಿ ದಶೆ ತುಂಬಾ ಸುಲಭ ಅಲ್ಲ ಅಲ್ವಾ ಶನಿದಶೆಯಲ್ಲಿ ಏನಾಗುತ್ತೆ ನಿಮಗೆ ಶನಿದಶೆಯಲ್ಲಿ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ತೊಂದರೆಗಳಾಗಲಿ ಸ್ಟಾರ್ಟ್ ಆಗ್ತವೆ ಹಿರಿಯರಿಂದ ಬರತಕ್ಕಂತ ಆಸ್ತಿ ಪಾಸ್ತಿ ತೊಂದರೆಗಳೊಳಗಾಗುತ್ತೆ ತುಂಬಾ ಸುಲಭ ಅಲ್ಲ ಭೂಮಿ ವಿಚಾರದಲ್ಲಿ ನಿಮ್ಗೆ ಸ್ಯಾಟಿಸ್ಫೈಡ್ ಅಂತೂ ಇರುವುದೇ ಇಲ್ಲ ಆನಂತರ ಮಕ್ಕಳ ಮದುವೆ ವಿಚಾರಗಳು ಇಲ್ಲಿ ತುಂಬಾನೇ ನಿಮಗೆ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ರೈಟ್ ಅಮ್ಮ ಹಾ ಗೊತ್ತಾಯ್ತು ಈಗ ಅಥವಾ ಅದಕ್ಕೋಸ್ಕರ ನಾನು ಒಂದು ಸಣ್ಣ ರೆಮಿಡಿಯನ್ನು ಫಾಲೋ ಮಾಡಿ ನೋಡಿ ನೋಡೋಣ ಏನಾಗುತ್ತೆ ಒಳ್ಳೇದಾಗುತ್ತಮ್ಮ ಓಕೆನಾ ಎಸ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ತಾಯಿ ರೈಟ್ ಬಂದ ಮೇಡಮ್ ಅಥವಾ ಮಕರ ಲಗ್ನ ನೋಡಿ ಮಕರ ಲಗ್ನದವ್ರಿಗೆ ಯಾವ್ದು ಸುಲಭ ಅಂತ ಕಂಡಿದ್ದಲ್ಲ ಆಯಿತಾ ಎಣಿಸ್ಬೇಡಿ ನೀವು ಸುಲಭದಲ್ಲಿ ಹೋಗ್ಬೋದು ನಾ ಅದು ಬಿಡುವುದಿಲ್ಲ ನಿಮ್ಮನ್ನು ಹೋಗ್ಲಿಕ್ಕೆ ಅಲ್ವಾ ಅಷ್ಟು ಬುದ್ಧಿ ಕಲಿಸಿ ಹೋಗ್ತಾ ಇಲ್ವಾ ಈ ಜಾತಕಕ್ಕೆ ಗುರುವಿನ ಕೃಪೆ ವಿಪರೀತ ಕಡಿಮೆ ಯಾಕೆ ಯಾಕೆ ಗೊತ್ತಾ ಮಕರ ಲಗ್ನದವರು ಒಂದು ಜನ್ಮದಲ್ಲಿ ಎಲ್ಲ ಪ್ರಾಸ್ಪರಿಟಿ ಇದ್ದಂತಹ ವ್ಯಕ್ತಿಗಳು ಎಲ್ಲ ಪ್ರಾಸ್ಪರಿಟಿ ಇತ್ತು ಎಲ್ಲ ಇತ್ತು ಪರವಾಗಿಲ್ಲ ಅಲ್ವಾ ಒಳ್ಳೆ ಮನೆತನ ಇತ್ತು ಎಲ್ಲ ವಿದ್ಯೆ ಇತ್ತು ತಂದೆ ಚೆನ್ನಾಗಿದ್ರು ಪ್ರಾಸ್ಪರಿಟಿ ಎಲ್ಲ ಇತ್ತು ಬಟ್ ಇವರು ಏನು ಮಾಡಿದರೆ ಒಂದೇ ಒಂದು ಪೈಸೆಯನ್ನು ಯಾರಿಗಾದರೂ ದಾನ ಮಾಡೋದಾಗಲಿ ಅಥವಾ ಯಾರಿಗಾದರೂ ವಿದ್ಯೆಯನ್ನು ಹೇಳಿಕೊಡುವುದಾಗಲಿ ತನ್ನಲ್ಲಿದ್ದ ವಿದ್ಯೆ ದಾನ ಮಾಡಿದಾಗಲಿ ಇಲ್ವೇ ಇಲ್ಲ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಮಕರ ಲಗ್ನದವರಿಗೆ ತಂದೆಯಿಂದ ಪ್ರಾಬ್ಲಮ್ ಆಗುತ್ತೆ ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ ತಂದೆಯ ಮುಖಾಂತರ ಸಮಸ್ಯೆಗಳು ಎಜುಕೇಷನ್ ನಲ್ಲಿ ಸಮಸ್ಯೆಗಳು ಗುರುವಿನ ಮುಖಾಂತರ ಸಮಸ್ಯೆಗಳು ಪ್ರಾಸ್ಪರಿಟಿ ಬರೋದಿಲ್ಲ ಅಬಂಡೆನ್ಸ್ ಬರಲಿಕ್ಕೆ ಬಿಡೋದಿಲ್ಲ ಇದು 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 ಪ್ರಾಬ್ಲಮ್ ಇಲ್ಲಿ ಈ ಜನ್ಮದಲ್ಲಿ ಕ್ರಿಯೇಟ್ ಆಗಿರ್ತದೆ ಮಕರ ಲಗ್ನದವರು ಮಕರ ರಾಶಿಯವರು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಿಮ್ಗೆ ಏನೆಲ್ಲ ಆಗಿದೆ ನೋಡಿ ತಂದೆಯಿಂದ ಏನು ಪ್ರಾಸ್ಪರಿಟಿ ಬರಬೇಕು ಮೇ ಬಿ ನಿಮಗೆ ಬರಲ್ಲ ಕೆಲವೊಮ್ಮೆ ನೀವು ದೂರನೇ ಇರ್ತೀರ ಆಗಲ್ಲ ಅಲ್ವಾ ನಿಮ್ಮ ಅದೃಷ್ಟಕ್ಕೆ ಅಲ್ಲೊಂದು ಕಡೆ ಅಲ್ಲಿ ಗುರುವಿನ ದೃಷ್ಟಿಯೆಲ್ಲ ತುಂಬ ಚೆನ್ನಾಗಿ ಬಂದಿದ್ರೆ ವಿಷಯ ಬೇರೆ ಇಲ್ಲ ಅಂದರೆ ನಾನು ಹೇಳಿದ ಪ್ರಡಿಕ್ಷನ್ ಅಂತೂ ಅಲ್ಲಿ ಇದ್ದೇ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಅಂತೂ ಇದೆ ರೈಟ್ ಅದೇ ಓಕೆ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈ ಜಾತಕ ಪ್ರಾಸ್ಪರಿಟಿಯನ್ನು ಪಡ್ಕೊಳ್ಳಿಕ್ಕೆ ಅಬಂಡೆನ್ಸ್ ಪಡ್ಕೊಳ್ಳಿಕ್ಕೆ ಯಾವಾಗಲೂ ತೊಂದರೆಯನ್ನು ಅನುಭವಿಸ್ತಾನೆ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಈ ಜನ್ಮದಲ್ಲಿ ಈಗ ಏನು ಮಾಡಬೇಕು ನಿಮ್ಮಲ್ಲಿ ವಿದ್ಯೆ ಉಂಟು ಅದನ್ನು ದಾನ ಮಾಡಿ ಹಣ ಉಂಟು ಅದನ್ನು ದಾನ ಮಾಡಿ ಯಾರ್ದದು ಸೇವೆ ಮಾಡಿ ಅಲ್ವಾ ನನ್ನ ನನಗಾದೆ ದಾನ ಮಾಡಬೇಕು ನೀವು ಅಷ್ಟೇ ಓಕೆನಾ ಬೇರೆ ಏನು ಮಾಡಬೇಕಂತ ದಾನ ಮಾಡಬೇಕು ಅಲ್ಲ ದಾನ ಮಾಡಬೇಕು ಕೈ ಮುಗಿಬೇಕು ಆಶೀರ್ವಾದ ಪಡ್ಕೊಳ್ಬೇಕು ಯಾರದು ಯಾರಿಗೆ ದಾನ ಮಾಡ್ತೀರಾ ಅವರಿಂದ ಏನಾಗುತ್ತೆ ನಿಮಗೆ ಗುರುವಿನಿಂದ ಒಂದು ಒಳ್ಳೆ ಫಲಗಳು ಬರುವಂಥದ್ದು ಗುರುವಿನಿಂದ ಪ್ರಾಸ್ಪರಿಟಿ ಬರುವಂಥದ್ದು ಅಬಂಡೆನ್ಸ್ ಬರುವಂಥದ್ದು ಆ ಸುಖ ಲಭಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆ ಇಲ್ಲಾಂದ್ರೆ ಮಾನಸಿಕ ನೆಮ್ಮದಿನ ಕಳ್ಕೊಂಡು ಬಿಡ್ತಿರಲ್ವಾ ನೆಮ್ಮದಿನೇ ಇರಲ್ಲ ನಿಮಗೆ ನೆಮ್ಮದಿಲಿ ಪ್ರಾಬ್ಲಮ್ ಈಗ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅಲ್ವಾ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ದಾನ ಮಾಡಬೇಕು ಯಾರಿಗೆ ದಾನ ಮಾಡ್ತೀರಾ ಅವರಿಗೆ ನಮಸ್ಕಾರ ಮಾಡಿ ಅವ್ರನ್ನ ಆಶೀರ್ವಾದ ಪಡ್ಕೊಳ್ಬೇಕು ಆ ಮೂಮೆಂಟಲ್ಲಿ ನೋಡಿ ಈ ಜಾತಕ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಈ ಜಾತಕಕ್ಕೆ ಮಕರ ಲಗ್ನ ಜಾತಕ ಮಕರ ರಾಶಿಗೆ ಗುರುವಿನಿಂದಲೇ ನೀಚ ಫಲ ಅದಕ್ಕೇನೆ ಹೇಳಿದಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹಾಗಾದರೆ ಗುರು ಚರಿತ್ರೆ ಪಾರಾಯಣ ಗುರುವಿನ ಚರಿತ್ರೆ ಪಾರಾಯಣ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಸೇವೆ ಮಾಡಿ ಗುರುವಿನ ಮಾತನ್ನು ಫಾಲೋ ಮಾಡಿ ಅದರ ಜೊತೆಗೆ ತಂದೆಯ ಮಾತನ್ನು ಫಾಲೋ ಮಾಡಿ ಇದರ ಮುಖಾಂತರ ಕೂಡ ಏನಾಗುತ್ತೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಬಿಸ್ನೆಸ್ನ ವಿಚಾರಕ್ಕೆ ಬಂದಾಗ ಪರವಾಗಿಲ್ಲ ಖಂಡಿತ ಬಿಸ್ನೆಸ್ ಮಾಡ್ಬೋದು ಬಟ್ ನೀವು ಸಾಲದಲ್ಲಿ ಇದ್ದುಕೊಂಡೇ ಬಿಸ್ನೆಸ್ ಮಾಡ್ತೀರಾ ಸಾಲದಲ್ಲಿ ಇರ್ತದೆ ಲೋನ್ ಅಂತೂ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದು ಕಂಪಲ್ಸರಿಯಾಗಿರುತ್ತೆ ಲೋನ್ ಅಲ್ವಾ ಹೇಗೆಲ್ಲ ನೀವು ಲೈಫಲ್ಲಿ ಗ್ರೋತ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಹಾಗೆಲ್ಲ ನಿಮ್ಮನ್ನು ಲೋನ್ ಏನುಂಟು ಆವರಿಸ್ಕೊಳ್ಳುತ್ತೆ ಅಲ್ವಾ ಅಲ್ಲಿ ಲೋನ್ ಅಂತೂ ಬಂದೇ ಬರುತ್ತೆ ಪರವಾಗಿಲ್ಲ ಬಟ್ ಅದನ್ನು ಮ್ಯಾನೇಜೇಬಲ್ ಮ್ಯಾನೇಜ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಅಷ್ಟು ಮ್ಯಾನೇಜ್ ಮಾಡಿದಾಗ ಲೋನ್ಗೆ ಸಂಬಂಧಪಟ್ಟ ನೀವು ಲೋನ್ ತೆಗೆದು ಬಿಸ್ನೆಸ್ ಮಾಡ್ತೀರಾ ಮತ್ತೆ ಬಿಸ್ನೆಸ್ ಮಾಡ್ತೀರಾ ಲೋ ಅಥವಾ ಲೋನ್ ಕಟ್ಟಲಿಕ್ಕೆ ಮತ್ತೆ ಬಿಸ್ನೆಸ್ಸಲ್ಲಿ ಇದ್ದ ಹಣ ಲೋನ್ ಕಟ್ಟಿಗೋ ಸೊ ಇದೊಂದು ಸರ್ಕಸ್ ಏನುಂಟು ನೋಡಿ ಇದು ಲೈಫಲ್ಲಿ ಯಾವತ್ತೂ ಕೂಡ ಇರೋ ಯಾಕೋ ಯಾವ ಏನಂದರೆ ಯಾವಾಗೆಲ್ಲ ಅಬಂಡೆನ್ಸ್ ಬೇಕು ಯಾವಾಗೆಲ್ಲ ಅಭಿವೃದ್ಧಿ ಬೇಕಂತ ಆಸೆ ಪಟ್ಕೊಂಡು ಮುಂದುವರಿತೀರಾ ಅದರ ಜೊತೆ ಜೊತೆಗೇ ಲೋನ್ ಕೂಡ ನಿಮ್ಮ ಪಾಲಿಗೆ ಬರ್ತಾ ಹೋಗುತ್ತೆ ಈಗ ಒಂದು ವೇಳೆ ಎಂಚ್ಕೊಳ್ಳಿ ಇಲ್ಲಪ್ಪ ನನ್ನಲ್ಲಿ ಹಣ ಕಾಸಿದೆ ನನಗೇನು ಲೋನ್ಗೆ ಸಂಬಂಧ ಇಲ್ಲ ಅಂತ ಅಥವಾ ಹಣಕಾಸು ಸಮಸ್ಯೆ ಇಲ್ಲ ಲೋನ್ ಪಡ್ಕೊಳ್ಬೇಕಂತ ಏನು ಇಲ್ಲ ಅಂತ ನೀವು ಸೊ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಲಿಕ್ಕೆ ಶುರುವಾಗಬಹುದು ಇದೊಂದು ವೀಕ್ನೆಸ್ ಈ ಜಾತಕದಲ್ಲಿದೆ ಅದಕ್ಕೋಸ್ಕರ ಇದನ್ನೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾದ ಅನಿವಾರ್ಯತೆ ನಾನು ಹೇಳ್ತೀನಿ ನಿಮಗೆ ಗುರುವಿನ ಮಂತ್ರ ಜಪ ಗುರುವಿನ ಬಳಿಗೆ ಹೋಗುವುದು ಗುರು ಚರಿತ್ರೆ ಪಾರಾಯಣ ಮಾಡುವುದು ಅಥವಾ ಸಾಯಿಬಾಬಾ ಚರಿತ್ರೆ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡೋದು ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡೋದು ಅಥವಾ ರಾಘವೇಂದ್ರ ಸ್ವಾಮಿ ಚರಿತ್ರೆಯನ್ನು ಪಾರಾಯಣ ಮಾಡೋದು ಬೆಳಗಿನ ಹೊತ್ತು ಇದು ಬಹಳ ಒಳ್ಳೆ ಫೇವರೇಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರು ಬೇಕಾದರೂ ಮಕರ ರಾಶಿ ಲಗ್ನದವರು ಟ್ರೈ ಮಾಡಿ ಅಂತೂ ನೋಡ್ಬೋದು ರೈಟ್ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಈ ಮಕ್ಕಳವ್ರು ವಿಚಾರ ನೋಡಿಕೊಳ್ಳಿ ಇವರಿಗೆಲ್ಲ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಇರ್ತದೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ಮನೆಯಿಂದ ದೂರ ಹೋಗ್ತಾರೆ ಟ್ರಾವೆಲಿಂಗ್ ಮಾಡ್ತಾರೆ ಕೆಲವರು ವಿದೇಶ ಪ್ರಯಾಣ ಮಾಡ್ತಾರೆ ಕೆಲಸ ಹುಡುಕ್ತಾರೆ ಕೆಲಸ ಎಲ್ಲ ಓಕೆ ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಪ್ರಾಬ್ಲಮ್ ಇರ್ತದೆ ಆ ಮೂಮೆಂಟಲ್ಲಿ ಮದುವೆ ಆದರೆ ಸಮಸ್ಯೆ ಇರ್ತದೆ ಪಾರ್ಟ್ನರ್ಶಿಪ್ ಸಮಸ್ಯೆ ಪ್ರೀತಿ ಪ್ರೇಮ ಸಮಸ್ಯೆ ಸ್ನೇಹಿತರಿಂದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಣಕಾಸು ಎಲ್ಲೋ ಒಂದು ಕಡೆ ನಿಮ್ಮದು ಹಣಕಾಸು ಕೈ ಬಿಟ್ಟು ಹೋಗ್ಬೋದು ಮತ್ತೆ ಕೆಲವರಿಂದ ತೆಗೆದುಕೊಂಡಾಗ ಕೊಡಲಿಕ್ಕೆ ಆಗದೇ ಇರ್ಬೋದು ಇದೆಲ್ಲ ಸಮಸ್ಯೆಗಳನ್ನು ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರೀಸಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಮಕರ ಲಗ್ನ ಮಕರ ರಾಶಿಯವರು ಅನುಭವಿಸ್ತಾರೆ ಡೆಫಿನೆಟ್ ಆಗಿ ಅನುಭವಿಸ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಮೂಮೆಂಟಲ್ಲಿ ಹಣಕಾಸಿನ ವಿಚಾರಗಳನ್ನು ಬಹಳ ಕಂಟ್ರೋಲ್ ಮಾಡಿಟ್ಕೊಳ್ಬೇಕು ರಿಲೇಷನ್ಶಿಪ್ಪನ್ನು ಬಹಳ ಕಂಟ್ರೋಲ್ ಮಾಡಿಟ್ಕೊಳ್ಬೇಕು ತುಂಬ ಸುಲಭ ಅಲ್ಲ ಇವರಿಗೆ ಎಷ್ಟೇ ಇದ್ರು ಕೂಡ ಮದುವೆಯನ್ನು ಡಿಲೇ ಮಾಡಬೇಕು ಲೇಟಾಗಿ ಮದುವೆ ಆಗಬೇಕು ಬೇಗನೆ ಮದುವೆ ಆದಾಗ ಸಮಸ್ಯೆ ಕೂಡ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಲೇಟ್ ಯಾವಾಗ ನಲ್ಕದಲ್ಲಿ ಈಗ ಗಂಡ್ ನೀವು ಹುಡುಗರಾಗಿದ್ರೆ ತರ್ಟಿಯ ನಂತರ ಹುಡುಗಿಯರಾಗಿದ್ರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಬಂದಾಗ ಅದಕ್ಕಿಂತ ಮುಂಚೆ ಮದುವೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಎಲ್ಲ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುವುದರಿಂದ ಆನಂತರ ನಿಮಗೆ ಯಾರು ಪಾರ್ಟ್ನರ್ ಬರ್ತಾರೆ ಅವರಿಂದಲೇ ಮೋಸ ಆಗೋದ್ರಿಂದ ಅವರ ಮನೆಯವರಿಂದಲೇ ಮೋಸ ಆಗೋದ್ರಿಂದ ಬೇಗನೆ ಮದುವೆ ಮಾಡುವುದು ಈ ಜಾತಕಕ್ಕೆ ಒಳ್ಳೆ ಲಕ್ಷಣಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಎಷ್ಟು ಡಿಲೇ ಮಾಡ್ತೀರ ಅಷ್ಟು ಚೆನ್ನಾಗಿರ್ತದೆ ಅದೇ ನೀವು ಗಂಡು ಮಕ್ಕಳು ಆಗಿದ್ರೆ ಮಕರ ರಾಶಿ ಮಕರ ಲಗ್ನದ ಗಂಡು ಮಕ್ಕಳೇ ನೀವಾಗಿದ್ರೆ ಡೆಫಿನೆಟ್ ಆಗಿ ಮದುವೆಯನ್ನು ಮೂವತ್ತರ ನಂತರನೇ ಮಾಡಬೇಕು ು ಈ ಜಾತಕ ಮೂವತ್ತ ಎರಡರಿಂದ ಮೂವತ್ತ ಒಂಬತ್ತನೇ ವಯಸ್ಸಿನವರೆಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುತ್ತೆ ಒಳ್ಳೆ ದಾರಿಯನ್ನು ಕಂಡುಕೊಳ್ಳುತ್ತೆ ಯಾವ ರೀತಿ ಹೋಗ್ಬೇಕಂತ ಗೊತ್ತಾಗುತ್ತೆ ಪ್ರಾಸ್ಪರಿಟಿ ಬರಲಿಕ್ಕೆ ಶುರುವಾಗುತ್ತೆ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿರ್ತದೆ ಮದುವೆನೂ ಆಗುತ್ತೆ ಮಕ್ಕಳು ಕೂಡ ಆಗ್ತಾರೆ ಬಟ್ ಇದೇ ಸಮಯದಲ್ಲಿ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸಲ್ಲಿ ಅಂದರೆ ಮೂವತ್ತರಿಂದ ಮೂವತ್ತೊಂಬತ್ತು ಏಜ್ ನಿಮಗೆ ನಡೆಯುವಾಗ ಮೂವತ್ತರಿಂದ ಮೂವತ್ತೊಂಬತ್ತು ವಯಸ್ಸು ನಿಮಗೆ ನಡೆಯುವಾಗ ನಿಮಗೆ ವಿಶೇಷ ರೀತಿಯಲ್ಲಿ ತಂದೆ ಸಮಸ್ಯೆಗಳಾಗ್ತಾರೆ ನಿಮ್ಮ ತಂದೆ ಸಮಸ್ಯೆಗಳು ಕೆಲವರ ತಂದೆ ಆ ಮೂಮೆಂಟ್ ಅಲ್ಲಿ ಬಿಟ್ಟು ಹೋಗ್ಬೋದು ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಈ ವಿಚಾರದಲ್ಲಿ ಮಾತ್ರ ನೆಗೆಟಿವ್ ಅನ್ನು ಅನುಭವಿಸ್ತೀರ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸಲ್ಲಿ ಕೆಲವರು ನಲವತ್ತೊಂಬತ್ತರ ಏಜ್ ಅಲ್ಲಿ ಕೂಡ ತಂದೆ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರ ಅಥವಾ ತಂದೆಗೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರು ನಿಮ್ಮನ್ನು ಬಿಟ್ಟು ಹೋಗಬಹುದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮಕ್ಕಳಿಗೆ ಲಗ್ನದವರು ಯಾವತ್ತದ್ದು ಕೂಡ ನಿರಂತರ ರೀತಿಯಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂತಹ ಒಂದು ಪ್ರಮೇವನ್ನು ಬೆಳೆಸ್ಕೊಳ್ಬೇಕು ಶುಕ್ರವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಶುಕ್ರವಾರ ದಿವಸ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಸೇವನೆ ಆಗಲಿ ಥರ ಯಾವುದೇ ಯಾವುದೇ ರೀತಿಯಲ್ಲಿ ಆಲ್ಕೋಹಾಲ್ ಅದು ಸೇವನೆ ಮಾಡೋದು ನಿಷಿದ್ಧ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅದು ಮಾಡಿದರೆ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ಮಕರ ರಾಶಿ ಮಕ್ಕಳಗ್ನೋದವರು ಡೆಫಿನೆಟಾಗಿ ಅನುಭವಿಸ್ತಾರೆ ಯಾಕಂದರೆ ನಿಮ್ಮ ಜಾತಕದಲ್ಲಿ ಶುಕ್ರನೊಬ್ಬನೇ ಯೋಗಕಾರಕ ಶುಕ್ರನೊಬ್ಬನೇ ಯೋಗಕಾರಕ ಆಗಿರುವುದರಿಂದ ಶುಕ್ರ ಅಂದರೆ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಶುಕ್ರ ಅಂದರೆ ಗಂಡು ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಅವರ ಹೆಂಡತಿನೇ ಶುಕ್ರ ಆನಂತರ ಹೆಣ್ಣು ಮಕ್ಕಳಾದರೆ ಖಂಡಿತವಾಗಿ ನಿಮಗೆ ಸ್ತ್ರೀ ಶುಕ್ರನೇ ನೀವು ಖುದ್ದು ಶುಕ್ರನ ಅಂತ ದೇವಿ ದೇವಸ್ಥಾನಕ್ಕೆ ಹೋಗೋದು ಅತ್ಯುತ್ತಮವಾದ ಪರಿಹಾರ ಅಥವಾ ಲೈಫಲ್ಲಿ ಪ್ರಾಸ್ಪರಿಟಿಯನ್ನು ತಂದುಕೊಡಲಿಕ್ಕೆ ಅದು ಬಹಳಷ್ಟು ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಬೇಕು ಆನಂತರ ನಿಮ್ಮ ಜಾತಕದಲ್ಲಿ ನೋಡಿ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾನೆ ಅದು ರಿಸಲ್ಟನ್ನು ಅನ್ನು ಕೊಡೋದು ಈಗ ನೀವು ಬಿಸ್ನೆಸ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಒಂದು ಬಿಸ್ನೆಸ್ ಮಾಡಬೇಕು ನೀವು ಒಂದು ವೇಳೆ ಅನ್ಸ್ಕೊಳ್ಳಿ ಶನಿ ಮೂರನೇ ಮನೆಯಲ್ಲಿದ್ದಾನೆ ಒಂದು ಬೈ ಡಿಫಾಲ್ಟ್ ಆಗಿ ಶನಿ ಮೂರನೇ ಮನೆಯಲ್ಲಿದ್ದಾನೆ ನಾಟಲ್ ಚಾರ್ಟಲ್ಲಿ ಹಾಗೇನಾಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ವೇರಿಯೇಷನ್ ಆಗುತ್ತಲ್ವಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬಾ ಸುಲಭ ಅಲ್ಲ ಅದಕ್ಕೆ ಯಾವತ್ತು ಬಿಸ್ನೆಸ್ ಮಾಡಬೇಕಾದ್ರೆ ಜಾತಕವನ್ನು ಯಾರಿಗಾದರೂ ತೋರಿಸಿ ಅವರ ಮುಖಾಂತರ ಒಂದು ಒಳ್ಳೆ ಸಲಹೆಯನ್ನು ಪಡ್ಕೊಂಡು ಒಳ್ಳೆ ಜ್ಯೋತಿಷಿಗಳಿ ತೋರಿಸಿ ಸಲಹೆಯನ್ನು ಪಡ್ಕೊಂಡು ಅದರ ಮುಖಾಂತರ ನೀವು ಪ್ರೊಸೀಡ್ ಆಗಬೇಕಾದ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಸೊ ಇದನ್ನು ಟ್ರೈ ಮಾಡಿ

ಎಂಟು ಗಂಟೆ ರಾತ್ರಿ ಹೊಳಲ್ಕೆರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಆಯ್ತಮ್ಮ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ನಮ್ಮ ಹೌದು ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ತಾಯಿ ಆ ನಾನು ಫಸ್ಟ್ ನಿಮಗೆ ನಾನು ನೀವು ಹೇಳಿದ್ದು ನೀವು ಚಾನಲ್ ಅಲ್ಲಿ ಹೇಳ್ತಾ ಇರೋದನ್ನೆಲ್ಲ ಪ್ರತಿದಿನ ದಿನ ಓಕೆ ಅದರ ಪ್ರಕಾರ ನೀವು ಜನರಲ್ ಆಗಿ ಕೆಲವು ಇದನ್ನೆಲ್ಲ ಹೇಳಿದಿರ ಪ್ರೆಡಿಕ್ಷನ್ಸ್ ಇದನ್ನ ಪರಿಹಾರಗಳನ್ನ ಹೇಳಿದ್ರು ಅದನ್ನೆಲ್ಲ ನಾನು ಮಾಡ್ಕೊಂಡೆ ಅದೆಲ್ಲ ನಮಗೆ ಒಂದು ವಾರದೊಳಗಡೆ ನನಗೆಲ್ಲ ಸ್ವಂತ ಪ್ರಾಬ್ಲಮ್ ಸೆಟರೈಟ್ ಆಯ್ತು ವೆರಿ ಗುಡ್ ಸರಿ ಅದಕ್ಕೆ ನಿಮಗೆ ಧನ್ಯವಾದ ಮೊದಲು ಹೇಳ್ಬೇಕು ಅಂತ ಮಾಡಿದೆ ಆಯ್ತಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕು ಅಂತ ಇದೀನಿ ಆಯ್ತಮ್ಮ ಓಕೆ ಆಯ್ತಮ್ಮ ನಿಮ್ಮ ಈ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ಈ ಜಾತದಲ್ಲಿ ಕೇತು ದಶೆ ನಡೀತಾ ಉಂಟ ಮೇ ಕೇತು ದಶೆ ಕೇತು ಬಂದು ಡಿಟ್ಯಾಚ್ಮೆಂಟ್ ಆದ ಡಿಟ್ಯಾಚ್ಮೆಂಟ್ ಅಂದರೆ ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗ ಉಂಟಮ್ಮ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಇನ್ನೂ ಒಂದು ವರ್ಷಗಳ ಕಾಲ ಕೇತು ದಶೆ ಇದೆ ನಿಮಗೆ ಆನಂತರ ಬಂದು ಶುಕ್ರ ಬರ್ತಾನೆ ಶುಕ್ರ ಬರುವಾಗ ಈ ಜಾತಕ ಪರವಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುತ್ತೆ ಆನಂತರ ನಿಮಗೆ ವಯಸ್ಸಿಗೆ ಅನುಗುಣವಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದಮ್ಮ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮಲ್ಲಿ ಕೂಡ ಏನಾಗುತ್ತೆ ಅಂದರೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಅದಕ್ಕೆ ಯಾವುದೇ ರೀತಿ ಮದ್ದು ಮಾಡಿದರೂ ಕೂಡ ಅಥವಾ ಯಾವುದೇ ರೀತಿಯ ಒಂದು ಏನೇ ಬೇಕಾದರೂ ಮಾಡಿ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟಲ್ಲ ಅದು ಬೇಗನೆ ಹೋಗುವುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ಅರ್ಥ ಆಯ್ತಾ ನಿಮಗೆ ಯಾವುದೇ ಪ್ರಾಬ್ಲಮ್ ಬರಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ಅದು ಸೊಲ್ಯೂಷನ್ ಆಗಲ್ಲ ಅಂತ ಇಂಡಿಕೇಶನ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಬಿಡಲ್ಲ ಸೊಲ್ಯೂಷನ್ ಆಗಲ್ಲ ಅದು ಯಾಕೋ ಅನುಭವಿಸಬೇಕು ಅಂತ ಉಂಟು ಈ ಪರಿಸ್ಥಿತಿ ನಿಮ್ಮಲ್ಲಿರೋದ್ರಿಂದ ಸೊಲ್ಯೂಷನ್ ಆಗೋ ಸ್ವಲ್ಪ ಕಷ್ಟಮ್ಮ ಟೆಕ್ನಿಕ್ ಹೇಳಿ ನಮ್ಮ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಎಲ್ಲಾದ್ರೂ ನಾಯಿಗಳಿದ್ರೆ ಅಥವಾ ನೀವೇ ನಾಯಿಯನ್ನು ಸಾಕುದ್ರೆ ನಾಯಿಗೆ ಪ್ರತಿದಿನ ಇದು ಏನು ಗೊತ್ತಾ ಈ ಬಿಸ್ಕೆಟ್ ಅಥವಾ ಬ್ರೆಡ್ ಅಥವಾ ಚಪಾತಿಯನ್ನು ನಿಮ್ಮ ಕೈಯಿಂದ ತಿನ್ನಿಸ್ಬೇಕು ಅರ್ಥ ಆಯ್ತಾ ಪರವಾಗಿಲ್ಲ ಅದಕ್ಕೇನೆ ತಿನ್ನಿಸಿಮ್ಮ ಪ್ರತಿದಿನ ಅದೇ ನಿಮ್ಮನ್ನ ಕಾಪಾಡಬಲ್ಲದು ಅಲ್ಲ ಅದ್ರ ಮುಖಾಂತರ ನಿಮ್ಮ ಹಲವಾರು ಸಮಸ್ಯೆಗಳೇನುಂಟು ಅದು ನಿವಾರಣೆ ಆಗುವಂಥ ಸಾಧ್ಯ ಸಹ ತೀರಾ ತೀರಾ ಜಾಸ್ತಿ ನೋಡಿಮ್ಮ ಈ ಜಾತಕ ಈಗ ನೀವು ತಾರಾಮಣಿ ಅಂತ ಹೆಸರು ಇಟ್ಕೊಂಡಿ ತಾರಾಮಣಿ ಅಂತ ಹೆಸರು ಪರವಾಗಿಲ್ಲ ಅಂತ ಹೇಳ್ತೇನೆ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಹೆಸರು ಅದು ಬಟ್ ನಿಮಗೆ ನೋಡಿ ನಿಮಗೆ ಕುಟುಂಬದ ವಿಚಾರದಲ್ಲಿ ಇಷ್ಟವರೆಗೆ ಕೂಡ ಕುಟುಂಬದ ವಿಚಾರದಲ್ಲಿ ಜಾಗದ ವಿಚಾರದಲ್ಲಿ ಅಲ್ವಾ ನಿಮಗೆಲ್ಲ ಇನ್ಸಲ್ಟ್ ಇಷ್ಟವರೆಗೆ ಆಗಿರ್ತದೆ ಆಗಿರ್ತದಲ್ಲಮ್ಮ ಎಲ್ಲ ಎಲ್ಲ ಅನುಭವಿಸ್ಕೊಂಡು ಬಂದಿರ್ತೀರ ಅಥವಾ ಇದು ಪರಿಸ್ಥಿತಿ ಉಂಟು ಜಾತಕದಲ್ಲಿ ಬಟ್ ಈಗ ಏನಾಯ್ತು ಈಗ ವಯಸ್ಸಾಗ್ತಾ ಉಂಟು ಪರವಾಗಿಲ್ಲ ಇನ್ನು ಅಂಥದ್ದೇನು ಆಗ್ಲಿಕ್ಕಿಲ್ಲ ಬಟ್ ನಾನು ಇದು ಒಂದೇ ರೆಮಿಡಿ ನಿಮ್ಗೆ ಇರುವಂಥದ್ದು ಆ ನಾಯಿಗೆ ಫೀಡ್ ಮಾಡಿಸಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತಿರ್ ತಾರಾಮಣಿ ಅವರೇ ಒಳ್ಳೇದಾಗ್ಲಿ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಓಕೆ ಓಕೆ ಬಂದ್ಬೇಡ ಓಕೆ ಮಕರ ಲಗ್ನದವ್ರ ವಿಚಾರ ಗೊತ್ತಾಯ್ತಲ್ಲ ಮಕರ ಲಗ್ನದವ್ರಿಗೆ ವಿಶೇಷ ರೀತಿ ಹೇಳ್ಬೇಕಾದ್ರೆ ಇಲ್ಲೊಂದು ಕಡೆ ಒಂದು ಕಡೆ ನೀವು ನಿಮ್ಮನ್ನು ನಮ್ಮನ್ನು ನಾವೇ ಸಂಭಾಳಿಸಬೇಕಾಗುತ್ತೆ ಒಂದು ವೇಳೆ ಶನಿ ಮಹಾರಾಜ ಮೂರನೇ ಮನೇಲಿ ಇದ್ದಾನೆ ಅಂತೇಳ್ಬಿಟ್ಟು ಭಾಗ್ಯ ಮುಂದುವರಲಿಕ್ಕೆ ಬಿಡುವುದಿಲ್ಲ ರೈಟ್ ಆ ಭಾಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡ್ತಾನೆ ತುಂಬ ಸುಲಭ ಅಲ್ಲ ತಂದೆಯ ಜೊತೆಗೆ ವಿರಸಗಳನ್ನು ಕ್ರಿಯೇಟ್ ಮಾಡ್ತಾನೆ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಮುಂದುವರಲಿಕ್ಕಿಲ್ಲ ನಿಮಗೆ ಅಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇದು ಪರಿಸ್ಥಿತಿ ಬಲೇ ಮೂರನೇ ಮನೆಯಲ್ಲಿ ಶನಿ ಉಪಚಾರ ಸ್ಥಾನದಲ್ಲಿದ್ದಾನೆ ಅಥವಾ ಸ್ಟ್ರಾಂಗ್ ಆಗಿರ್ತಾನೆ ಅದು ಓಕೆ ಬಟ್ ನಿಮಗೆ ಭಾಗ್ಯೋನ್ನತಿ ಆಗಬೇಕು ಭಾಗ್ಯ ಆಗಬೇಕು ಆಗೋದಿಲ್ಲ ತಂದೆಯ ಮುಖಾಂತರ ನೋಡಿ ನಿಮ್ಗೆ ಏನಾಗುತ್ತೆ ಗೊತ್ತಾ ನಿಮಗೆ ಪಬ್ಲಿಕಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಪಬ್ಲಿಕಲ್ಲಿ ನಿಮಗೆ ಇನ್ಸಲ್ಟ್ ಆಗುತ್ತೆ ತಂದೆಯ ಮುಖಾಂತರ ಇನ್ಸಲ್ಟ್ ಆಗುತ್ತೆ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಹೋದಾಗ ಇನ್ಸಲ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ನೀವು ಅಪಮಾನ ಅವಮಾನ ಎದುರಿಸಿದ್ರೆ ಆನಂತರ ಹೋಗಿ ಒಳ್ಳೆಯದಾಗುತ್ತೆ ನಿಮಗೆ ಅಲ್ವಾ ಅಟ್ಲೀಸ್ಟ್ ಒಂದು ನಲವತ್ತೆರಡು ಬರಬೇಕು ಆನಂತರ ಹೋಗಿ ಈ ಜಾತಕ ಪರವಾಗಿಲ್ಲ ಮೂರನೇ ಮನೇಲಿ ಇದ್ದಾಗ ಅದೇ ರೀತಿ ಶನಿ ಎಲ್ಲೆಲ್ಲೆಲ್ಲಿದ್ದಾನೆ ಅದನ್ನು ನೋಡ್ಕೊಂಡಾಗ ನಿಮಗೆ ಗೊತ್ತಾಗೋ ಈಗ ಫಾರ್ ಎಕ್ಸಾಂಪಲ್ ಲಗ್ನದಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಡೆಫಿನೆಟ್ ಆಗಿ ನಿಮ್ಮ ಪಾರ್ಟ್ನರ್ ಯಾರು ಬರ್ತಾರೆ ನಿಮ್ಮನ್ನು ಬಹಳ ಇನ್ಸಲ್ಟ್ ಮಾಡ್ತಾರೆ ತುಂಬ ತೊಂದರೆ ಆಗುತ್ತೆ ಮದುವೆದು ಆಗೋದಕ್ಕೆ ತೊಂದರೆ ಆಗುತ್ತೆ ನಿಮ್ಮನ್ನು ಏನೇನೋ ಅಂದುಕೊಳ್ತಾರೆ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿರ್ತದೆ ಆ ಸಮಾಜದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಾಜದ ಜನರು ನಿಮ್ಮನ್ನೆಲ್ಲೊಂದು ಕಡೆ ಲ್ಟ್ ಮಾಡಲಿಕ್ಕೆ ನೋಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆಯಪ್ಪ ಅಲ್ವಾ ಅದಕ್ಕೆಲ್ಲ ಈಗ ಏನು ಮಾಡಬೇಕೀಗ ಅದಕ್ಕೆ ಎರಡು ರೆಮಿಡಿಸ ಹೇಳಿಕೊಟ್ಟಿದ್ದೇನೆ ಗುರುವನ್ನು ಚೆನ್ನಾಗಿಟ್ಕೊಳ್ಳುವುದು ಶುಕ್ರನನ್ನು ಚೆನ್ನಾಗಿಡುವುದು ಗುರು ಬಂದು ಆತ ವಿಶೇಷ ರೀತಿಯಲ್ಲಿ ಪ್ರಾಸ್ಪರಿಟಿಯನ್ನು ಕೊಡಬಲ್ಲ ಶುಕ್ರ ಬಂದು ನಿಮಗೆ ಕನ್ಫರ್ಟನ್ನು ಕೊಡಬಲ್ಲ ಅಲ್ವಾ ಅಂದರೆ ನಿಮಗೆ ನಿಮಗೆ ಕನ್ಫರ್ಟ್ ಬೇಕು ಶುಕ್ರನಿಂದಲೇ ಬರಬೇಕು ಅಲ್ವಾ ಈ ಜಾತಕಕ್ಕೆ ಎಲ್ಲೊಂದು ಕಡೆ ಮದುವೆ ಆದ ನಂತರ ಹೆಣ್ಣು ಮಗುವಿನ ಜನನಾದಾಗ ಹೆಣ್ಣು ಮಗು ಬರಬೇಕು ಹೆಣ್ಣು ಮಗುವಿನ ಜನನಾದಾಗ ಈ ಜಾತಕ ಬಹಳ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡೋದು ನೋಡಿ ಮಕ್ಕಳ ಜನನಾದಾಗ ಪ್ರಾಸ್ಪರಿಟಿ ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಈ ಜಾತಕಕ್ಕೆ ಶುಕ್ರ ಯೋಗ ಕಾರಕನಾಗಿರುವುದರಿಂದ ಹೆಣ್ಣು ಮಕ್ಕಳ ಜನನ ಈ ಜಾತಕಕ್ಕೆ ಬಹಳಷ್ಟು ರಿಸಲ್ಟ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ದೇನೆ ಪರವಾಗಿಲ್ಲ ಗಂಡು ಮಗು ಆಯಿತು ಅಂತ ನಾವು ನೋಡಿ ಇವರಿಗೆಲ್ಲ ಫಸ್ಟ್ ಗಂಡು ಮಗುವೆ ಆಗುವಂಥದ್ದು ಆ್ಯಕ್ಚುಲಿ ಸೆಕೆಂಡ್ ಹೆಣ್ಣು ಮಗು ಆಗುವಂಥದ್ದು ಓಕೆನಾ ಫಸ್ಟೇ ಹೆಣ್ಣು ಮಗು ಆಗಿಲ್ಲ ಅಂತ ನೀವು ಯೋಚನೆ ಅಗತ್ಯ ಇಲ್ಲ ಅಥವಾ ಫಸ್ಟ್ ನಿಮಗೆ ಹೆಣ್ಣು ಮಗು ಆದರೂ ಕೂಡ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಹೆಚ್ಚಾಗಿ ನಾನು ನೋಡಿದ ಪ್ರಕಾರ ನಾನು ಸ್ಟಡಿ ಮಾಡಿದ ಪ್ರಕಾರ ಮಕರ ಲಗ್ನದವರಿಗೆ ಮೊದಲನೇ ಸಂತಾನ ಗಂಡು ಮಗು ಎರಡನೇ ಸಂತಾನ ಹೆಣ್ಣು ಮಗು ಆಗಿರುವುದನ್ನು ನೋಡಿದ್ದೇನೆ ಎರಡನೇ ಸಂತಾನ ಆದ ನಂತರ ಲೈಫಲ್ಲಿ ಅನ್ನೋದು ಪ್ರอสಪರಿಟಿಬಲ್ ಗೆ ಸ್ಟಾರ್ಟ ಆಗುತ್ತೆ ಆಗ ಬಿಸ್ನೆಸ್ ಕೂಡ ನಿಮ್ಮದು ನಡೆಯೋಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ನಮ್ಮ ಮಕರ ಲಗ್ನ ಏನ ಇರುತ್ತೆ ಅಂತ ಹೇಳಿ ಕೊಡ್ತೇನೆ ಕರೆ ಇಲ್ಲಿ ದಾರೆ जस्ट ಮಾತಾಡ್ಬೇಡಾ हेलो हेलो ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರು ಎಲ್ಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ವಿಗ್ನೇಷಂತ ಓಕೆ 1997 2022 ಸಂಜೆ 7:00 ಕಾಲಿಗೆ ಅಮ್ಮ ಓಕೆ ಸಂಜೆ ಏಳು ಕಾಲು ಹ್ಮ್ ಓಕೆ ಜಾತಕ ಬಂದ ಅನುರಾಧ ನಕ್ಷತ್ರ ಋಷิก ರಾಶಿ ಅಮ್ಮ ಅಲ್ಲ ಅಲ್ಲ ಮೀನಾ ಒಂದು ಕರೆಕ್ಟ್ ನೀವು ಎಲ್ಲೆಲ್ಲೋ ಹೇಳ್ತಾ ಒಂದು ಬರ್ಕೊಂಡು ತಾನೇ ಒಂದು ಕರೆ ಮಾಡ್ಬೇಕಾದ್ರೆ ಅಲ್ವಾ ಡೇಟ್ ಆಫ್ ಬರ್ತನ್ ಸಿಸ್ಟಮೆಟಿಕ್ ಆಗಿ ಬರ್ದಿಟ್ಕೊಂಡು ಮತ್ತೆ ಕರೆ ಮಾಡ್ಬೇಕು ತಾನೇ ನೀವು ಮೊದಲು ಇಯರ್ ಹೇಳ್ತೀರಾ ಮತ್ತೆ ಡೇಟ್ ಹೇಳ್ತೀರಾ ಮತ್ತೆ ತಿಂಗಳು ಹೇಳ್ತೀರಾ ಅದು ಏನಂತಲೇ ಗೊತ್ತಾಗುದಿಲ್ಲ ಮತ್ತೆ ರಿಪೀಟ್ ಮಾಡಿಮಾ ಡೇಟ್ ಆಫ್ 1997 ಮತ್ತೆ ಅದನ್ನೇ ಓಕೆ ಹಾ ಹೇಳಿ 22 ಹಾ ಸಂಜೆ ಏಳು ಕಾಲಿಗೆ ಹುಟ್ಟಿದ್ದು ಹಾ ಸರಿಮ್ಮ ಇಪ್ಪತ್ತೆರಡು ಮೇ ನೈಂಟಿ ಸೆವೆನ್ ಸಂಜೆ ಏಳು ಕಾಲಿಗೆ ಹುಟ್ಟಿದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನೇ ಬರುವುದಮ್ಮ ಓಕೆನಾ ಬೇರೆ ಬರ್ತಾ ಇಲ್ಲ ತಾಯಿ ನಾನು ಏನು ಮಾಡುವ ಹಾಗಿಲ್ಲಮ್ಮ ಅದನ್ನು ಪರಿಶೀಲನೆಗೆ ಒಳಪಡಿಸಿ ನಂತರ ನಂಗೆ ಮತ್ತೆ ಕರೆ ಮಾಡಿಮ್ಮ ಒಳ್ಳೇದಾಗ್ಲಿ ತಾಯಿ ಓಕೆನಾ ಓಕೆ ತೋ ಏನೇನೋ ಬರ್ದುಕೊಂಡಿರ್ತೀರ ಅದೇನೇನೋ ಅದು ನಾನಾದರೂ ಏನು ಮಾಡಲಿ ಅದಕ್ಕೇನು ಹೇಳೋದು ಒಂದು ಒಂದು ಟಿವಿಗೆ ಒಂದು ಕರೆ ಮಾಡ್ತಾಯಿದೆ ಅಲ್ವಾ ನಾನೇ ನಿಮ್ಮ ಮನೆಯಲ್ಲಿ ಕೂತಿಲ್ಲ ತಾನೆ ಅಥವಾ ಆಫೀಸಲ್ಲಿ ಅಂತ ಕೂತಿಲ್ಲ ರೈಟಾ ನಾನು ಆನ್ಲೈನಲ್ಲಿದ್ದೀನಿ ಟಿ ವಿಯಲ್ಲಿ ಇದ್ದೀನಿ ಆನ್ ಆರ್ ಇದ್ದೀನಿ ತೋ ಮಾತಾಡಬೇಕಾದ್ರೆ ಅಷ್ಟು ಸಿಸ್ಟಮೆಟಿಗೆ ಬರೆದುಕೊಂಡಿರ್ಬೇಕಲ್ವ ಅಷ್ಟು ಸಿಸ್ಟಮೆಟಿಕ್ ಬರೆದುಕೊಂಡು ಅದನ್ನ ಕರೆ ಮಾಡಬೇಕು ಪರವಾಗಿ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲ ನಾನೊಂದು ಹೇಳೋದು ನೀವೊಂದು ಹೇಳೋದು ಕನ್ಫ್ಯೂಸ್ ಆಗುತ್ತೆ ತಾನೇ ಇದು ಪರಿಸ್ಥಿತಿ ಓಕೆ ಗೊತ್ತಾಯಿತೀಗ ತೊ ಮಕರ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಕರ ಲಗ್ನಕ್ಕೆ ಹೆಣ್ಣು ಮಗು ಆದ ನಂತರ ನಿಜವಾಗಿ ಒಳ್ಳೆ ಪ್ರಾಸ್ಪರಿಟಿ ಬರುವಂಥ ಸಾಧ್ಯ ತೀರಾ ತರಾ ಜಾಸ್ತಿ ಬಟ್ ನಿಮಗೆ ಒಂದು ವಿಚಾರ ನೆನಪಿಟ್ಕೊಳ್ಳಿ ನಿಮ್ಮ ಬಿಸ್ನೆಸ್ ನಡಿಬೇಕು ನೆನ್ಪಿಟ್ಕೊಳ್ಳಿ ನಿಮ್ಮ ಬಿಸ್ನೆಸ್ ನಡಿಬೇಕು ನಿಮಗೆ ಪ್ರಾಸ್ಪರಿಟಿ ಚೆನ್ನಾಗಿ ಬರಬೇಕು ಇನ್ನೇನು ಟೆಕ್ನಿಕ್ ಇರ್ತದೆ ಅದನ್ನು ಖಂಡಿತ ಹೇಳಿಕೊಡ್ತೇನೆ ನಾನು ಹೇಳಿದೆ ನಿಮಗೆ ಅಥವಾ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಬೇಕು ನೀವು ಒಂದು ಎರಡು ಟೆಕ್ನಿಕನ್ನು ಮತ್ತೆ ಫಾಲೋ ಮಾಡಬೇಕು ಓಕೆನ ಈಗ ಗುರುವಿನದ್ದು ಹೇಳಿದೆ ಶುಕ್ರನದ ಹೇಳಿದೆ ಪರವಾಗಿಲ್ಲ ಇನ್ನೇನು ಮಾಡಬೇಕು ಒಂದು ತಂದೆ ಜೊತೆಗೆ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಓಕೆನಾ ಬಲೆ ತಂದೆ ಜೊತೆಗೆ ಆಗೋದಿಲ್ಲ ನಿಮಗೆ ಅಂತ ಇಟ್ಕೊಂಡು ತಂದೆ ಜೊತೆಗೆ ಆಗೋದಿಲ್ಲ ಏನೋ ಇರಿಟೇಷನ್ ಇದೆ ಕಿರಿಕಿರಿ ಇದೆ ಓಕೆ ಈಗ ಎರಡನೇ ಮನೇಲಿ ಇದ್ದಾನೆ ಖಂಡಿತ ನಿಮ್ಮ ಪಾಲಿಗೆ ತಂದೆ ಇರುವುದೇ ಇಲ್ಲ ಅಂತ ಉಂಟು ರೈಟ್ ಟ್ವೆಲ್ತ್ ಸೆಕೆಂಡ್ ಹೌಸಲ್ಲಿ ಶನಿ ಬಂದುಬಿಟ್ಟ ಮಕರ ಲಗ್ನದವ್ರಿಗೆ ಮೇ ಬಿ ತಂದೆಯಿಂದ ದೂರ ಅಥವಾ ತಂದೆಯೇ ಇರಲ್ಲ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಇದು ವಿಷಯ ಬೇರೆ ಸೊ ಈ ರೀತಿಯಾಗೆಲ್ಲ ಇದ್ದಾಗ ಸಮಸ್ಯೆ ಅಂತೂ ಆಗಿಲ್ಲ ಅದಕ್ಕೋಸ್ಕರ ಅದು ಏನೇ ಸಮಸ್ಯೆ ಇದ್ರು ಕೂಡ ತಂದೆ ಜೊತೆಗೆ ರಿಲೇಷನ್ಶಿಪ್ಪನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಅದಕ್ಕೆ ಅನಿವಾರ್ಯ ಅಂತೂ ಇಲ್ಲಾಂದರೆ ನಿಮ್ಮ ಭಾಗ್ಯ ಪ್ರೊಸೀಡ್ ಆಗಲ್ಲ ಭಾಗ್ಯ ಮುಂದುವರಿದಿಲ್ಲ ಇದೊಂದು ವಿಚಾರ ಎರಡನೇ ವಿಚಾರ ಏನುಂಟು ಅಂದರೆ ಯಾವುದೇ ಕಾರಣಕ್ಕೂ ಗುರುಗಳಿಗಾಗಲಿ ಅಥವಾ ನಿಮಗೆ ಕಲಿಸಿದ ಗುರುಗಳಿಗೆ ಆಗಲಿ ಯಾರಿಗದು ಇನ್ಸಲ್ಟ್ ಮಾಡುವ ಹಾಗಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ತೊಂದರೆಗೊಳಪಡಿಸುವಂತಿಲ್ಲ ಇನ್ನೊಂದು ವಿಚಾರ ಏನಂದರೆ ಎಲ್ಲಾದರೂ ದೇವಸ್ಥಾನಕ್ಕೋಗಿ ಜಗಳ ಮಾಡುವ ಹಾಗಿಲ್ಲ ದೇವಸ್ಥಾನ ದೇವಸ್ಥಾನದ ಆಸುಪಾಸಲ್ಲಿ ಹೋಗಿ ಅಥವಾ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದ್ರಿ ಅಲ್ಲಿ ಎಲ್ಲಾದರೂ ಕೂತ್ಕೊಂಡು ಜಗಳ ಮಾಡಿದ್ರಿ ಯಾರ ಜೊತೆ ಜಗಳ ಮಾಡಿದ್ರಿ ಅರ್ಚಕರ ಹತ್ರ ಜಗಳ ಮಾಡಿದ್ರಿ ತೋ ಇದು ಮಾಡುವ ಹಾಗಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಲ್ಲಿ ಅದು ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಲೀಜು ಕೂಡ ಮಾಡುವ ಹಾಗಿಲ್ಲ ಎಲ್ಲೇ ಒಂದುಗಡೆ ನೀವೇನೊಂದು ತಿಂದುಬಿಟ್ಟು ಒಂದು ಕಾಗದ ನೋ ಅದನ್ನು ಮಾಡಲಿಕ್ಕೇನಿಲ್ಲ ನಿಮಗೆ ಅದನ್ನು ಅಷ್ಟು ಸ್ಟ್ರಿಕ್ಟ್ ಆಗಿ ನೀವು ಇಟ್ಕೊಂಡಾಗ ಈ ಜಾತಕ ಪ್ರೊಸೀಡ್ ಆಗಲಿ ಸ್ಟಾರ್ಟ್ ಆಗ ಓಕೆ ಅಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ನಿಮಗೆ ಗುರುವಿನ ಶಾಪ ವಿಪರೀತ ರೀತಿಯಲ್ಲಿ ಇರ್ತದೆ ತುಂಬಾ ಸುಲಭ ಅಲ್ಲ ಗುರುವನ್ನು ಆ ರೀತಿ ಇಟ್ಕೊಳ್ಬೇಕಾಗುತ್ತೆ ಆ ರೀತಿ ಮೇಂಟೈನ್ ಆಗ ಹೋಗಿ ಮಕರ ಲಗ್ನ ಕೆಲಸ ಮಾಡುತ್ತೆ ಟಾಪ್ ಲೆವೆಲ್ಗೆ ಹೋಗುತ್ತೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಅಂತ ಬಿಡೋದಿಲ್ಲ ಅದು ಓಕೆನ ಇದು ಒಂದು ವಿಚಾರ ಎರಡನೇ ವಿಚಾರ ಏನಂದ್ರೆ ನಿಮ್ಮ ನೋಡಿ ಇದರಲ್ಲಿ ಮದುವೆ ಜೀವನ ಸಮೇತ ಡಿಸ್ಟರ್ಬೆನ್ಸ್ ಇರುತ್ತೆ ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ನೀವು ಮದುವೆ ಆದ ನಂತರ ನಿಮ್ಮ ಸಂಗತಿ ತೊಂದರೆ ಅನುಭವಿಸ್ತಾರೆ ಅವರು ಕಡಿಮೆ ಅಂದರೂ ಕೂಡ ಯಾತೋ ಎಂಟು ವಾರ ಎಂಟು ತಿಂಗಳು ಎಂಟು ವರ್ಷ ತೊಂದರೆ ಅನುಭವಿಸಿ ಅನುಭವಿಸ್ತಾರೆ ಇದು ವಿಚಾರ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ಗೊತ್ತಾಗುತ್ತೆ ನಿಮಗೆ ಏನು ತೊಂದರೆ ಇಲ್ಲ ಅಂದ್ರೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಅವರಿಗೆ ಅದರ ಮುಖಾಂತರ ಸಫರ್ ಅಂತೂ ಆಗಿ ಆಗ್ತಾರೆ ಬಟ್ ನೀವೇನು ಗೊತ್ತಾ ನಿಮ್ಮ ತಂದೆಯ ಕುಟುಂಬದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ ಅವ್ರ ಜೊತೆ ಮಾತಾಡಬೇಕು ಅವರ ಮನೆಗೆ ಹೋಗಬೇಕು ಏನಾದರೂ ಕೂಡ ಯಾರಿದ್ದಾರೆ ತಂದೆ ಕುಟುಂಬದಲ್ಲಿ ನೋಡಿ ರೈಟ್ ಅವ್ರ ಜೊತೆಗೆ ನೀವು ರಿಲೇಷನ್ಶಿಪ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಖಂಡಿತ ನಿಮ್ಮ ಬಿಸ್ನೆಸ್ ಏನುಂಟು ಅದು ನಡೀಲಿಕ್ಕೆ ಸ್ಟಾರ್ಟ್ ಆಗ ಆಗ ನಿಮಗೆ ಅಲ್ಲಿ ಸ್ಟಾಪ್ ಅಂತ ಏನು ಬರೋದಿಲ್ಲ ಖಂಡಿತ ಅದು ಏನೋ ಒಂದು ಕಂಟಿನ್ಯೂ ಆಗಲಿಕ್ಕೆ ಶುರು ಆಗುತ್ತೆ ಪರವಾಗಿಲ್ಲ ಇನ್ನೊಂದು ವಿಚಾರ ಇದೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ಕಾರಗಳು ನಮಸ್ತೆ ನಾನು ರಾಜೇಶ್ ಅಂತ ಓಕೆ

ಓಕೆ ಜಾತಕ ಬಂದು ಆಶ್ಲೇಷ ನಕ್ಷತ್ರನಾ ಕರ್ಕಾಟಕ ರಾಶಿ ಜಾತಕನಾ ಸರ್ ಏನು ಮಾಡ್ತೀರಾ ನೀವು ಯಾವಾಗಲೂ ಮೆಂಟಲ್ ಟೆನ್ಷನ್ ಸರ್ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಕಾರ್ಯಕ್ಷೇತ್ರದಲ್ಲಿ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ನಿಮ್ಮಿಂದಂತೂ ಆಗಿಲ್ಲ ಇಷ್ಟೋರೆಗೆ ರೈಟಾ ಎಲ್ಲ ವಿಚಾರ ಮೆಂಟಲ್ ಟೆನ್ಷನ್ ಮಾಡ್ಕೊಂಡೇ ಬಂದಿರುವಂಥದ್ದು ನಿಮಗೆ ಸುಖ ಅಂತ ಇಷ್ಟವರೆಗೆ ಅಂತ ಅನುಭವಿಸಿಲ್ಲ ನನ್ನ ಜಾತಕದ ಪ್ರಕಾರ ರೈಟಾ ಹೌದು ಅದು ಏನು ಮಾಡ್ತೀರಿ ಸರ್ ನೀವು ಅಲ್ವಾ ಮಾಡ್ಬೇಕು ತಾನೇ ಒಂದು ಒಳ್ಳೆ ಒಂದು ನೋಡಿ ಜಾತಕ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳೋ ಜಾತಕ ಭಾಳ ಚೆನ್ನಾಗಿದೆ ಬಟ್ ನಿಮ್ಮ ಚಂದ್ರ ಚೆನ್ನಾಗಿಲ್ಲ ಚಂದ್ರ ಅಫ್ಲಿಕ್ಷನ್ನಲ್ಲಿದ್ದಾನೆ ಇದ್ದಾನೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಮತ್ತೆ ರಾಜೇಶ್ ಹೆಸರು ಯಾವತ್ತಿದ್ರು ಕೂಡ ಅದು ಸಕ್ಸಸ್ ಕೊಡುವಂಥ ಹೆಸರೇ ಅಲ್ಲದು ರಾಜೇಶ್ ಎನ್ ಹೆಸರನ್ನ ಬದಲಾವಣೆ ಮಾಡಬೇಕಾದೀತು ನಿಮಗೆ ನಾನು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ನೀವು ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲಸ ಮಾಡಿ ಜಸ್ಟ್ ವೆಯ್ಟ್ ಹೇಳ್ತೇನೆ ನಿಮಗೆ ಒಂದು ಎ ಅಕ್ಷರದಿಂದ ಹೆಸರಿಟ್ಕೊಳ್ಳಿ ಸರ್ ಎ ಓಕೆ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರು ನೆಟ್ಕೊಳ್ಳಿ ಎ ಅಕ್ಷರದಿಂದ ಸ್ಟಾರ್ಟ್ ಮಾಡಿ ಮೂರು ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿ ಇದರ ಮುಖಾಂತರ ಒಂದೊಳ್ಳೆ ಪ್ರಾಸ್ಪಿರಿಟಿ ಪಡ್ಕೊಳ್ತೀರಾ ಇಲ್ಲ ಅಂದರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಭೂಮಿ ವಿಚಾರದ ತೊಂದರೆ ಅನುಭವಿಸ್ತೀರಾ ನಿಮ್ಮ ತಾಯಿ ತುಂಬಾ ಸಮಸ್ಯೆಯನ್ನು ಅನುಭವಿಸ್ತೇನೆ ಬಂದಿರ್ತಾರೆ ಈಗ ನಿಮಗೆ ಫೋರ್ಟಿ ಸ್ಟಾರ್ಟ್ ಆಯಿತು ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಅಲ್ಲಿ ಅನುಭವಿಸಲೇ ಆಯಿತು ಬಟ್ ಫೋರ್ಟಿ ಎ ಸೀರೀಸ್ ಕೂಡ ನಿಮಗೆ ಏನಿದೆ ಜಾಬ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಇದೆ ಉನ್ನತ ಮಟ್ಟ ಪ್ರಾಪ್ತ ಆಗುವಂಥ ಯೋಗ ಭಾಗ್ಯ ಇದೆ ಬಟ್ ಹೆಸರನ್ನ ಏನು ಮಾಡಬೇಕು ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರಿಗೆ ಟರ್ನ್ಔಟ್ ಮಾಡ್ಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೀವಿ ನಿಮಗೊಂದು ಮಾತು ಏನು ಗೊತ್ತಾ ರಾಜೇಶ್ ಅವರೇ ಹೆಸರನ್ನ ಚೇಂಜ್ ನಂತರ ಅದನ್ನು ಇಲ್ಲಿ ನೀವು ವೋಟ್ರ್ ಐ ಡಿ ಅದು ಇದು ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಎ ಅಕ್ಷರದಿಂದ ಮೂರು ಅಕ್ಷರ ಇಟ್ಕೊಂಡು ಪ್ರತಿದಿನ ಅದನ್ನು ನೂರು ಬಾರಿ ಬರ್ದಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿ ಬಾರಿ ಇದನ್ನು ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಕೌಂಟನ್ನು ಓಪನ್ ಮಾಡೋ ಅದರಲ್ಲಿ ಆ ಹೆಸರನ್ನ ಸೇರಿಸ್ಕೊಳ್ಳಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ನಲ್ವತ್ತೆರಡು ವಯಸ್ಸು ಕಳೆದ ನಂತರ ಈ ಜಾತಕ ಒಳ್ಳೆ ಪ್ರಾಸ್ಪರಿಟಿಯನ್ನು ಪಡ್ಕೊಳ್ಳುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಸರ್ ಇಷ್ಟೋರೆಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಅದೇನು ಸಮಸ್ಯೆ ಅನುಭವಿಸಿದ್ರೆ ಆ ಸಮಸ್ಯೆ ಕಡಿಮೆ ಆಗಿದೆ ಎಷ್ಟು ಮೋಸ ಹೋಗಿದ್ದೀರಾ ಹಣಕಾಸು ಮೋಸ ಹೋಗಿದ್ದರ ತಾಯಿ ತೊಂದರೆ ಅನುಭವಿಸ್ತಾರೆ ಭೂಮಿ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಿದೆ ಮೆಂಟಲ್ ಟೆನ್ಷನ್ ಕಳ್ಕೊಂಡ್ಬಿಟ್ಟಿದೆ ಇದರ ಎಲ್ಲೋ ಮುಂದೆ ಹೋಗಬೇಕಂತ ತೀವ್ರ ಪ್ರಯತ್ನ ಉಂಟು ಅದು ಆಗ್ತಾನೆ ಇಲ್ಲ ಅಂದರೆ ಇಂಡಿಕೇಶನ್ ರಾಜೇಶ್ ಅವರೇ ಈಗ ನಾನು ಹೇಳಿದ ಇಷ್ಟನ್ನು ಮಾಡಿಕೊಂಡೆ ಸಾಕುಸಾರ್ ನೀವು ಗೆದ್ದು ಬಿಡ್ತೀರ ತೊಂದರೆ ಇಲ್ಲ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಫಾಲೋ ಮಾಡಿ ಪ್ರತಿ ಏನು ಮಾಡಿ ಅಂದರೆ ಆ ಸ್ವಲ್ಪ ಗಂಗಾಜಲವನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಆ ಗಂಗಾಜಲದಿಂದ ಸ್ವಲ್ಪ ಗಂಗಾಜಲವನ್ನು ಸ್ವಲ್ಪ ನೀರಿಗೆ ಹಾಕಿ ಪ್ರತಿದಿನ ಅದರ ಮುಖಾಂತರ ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದೊಂದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ನಿಮ್ಮ ಕೈಯಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಅದರಲ್ಲೂ ಕೂಡ ಈಶ್ವರನ ಟೆಂಪಲ್ಗೆ ನಿಮ್ಮ ಕೈಯಿಂದ ದಾನ ಮಾಡಲಿಕ್ಕೆ ಹೇಳಿ ನಮ್ಮ ಪ್ರಯತ್ನ ಮಾಡಿ ಇರು ಯಾರು ರಾಜೇಶ್ ಅವರೇ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಪ್ರಾಸ್ಪರಿಟಿ ಬರುತ್ತೆ ನಿಮಗೆ ಒಳ್ಳೆದಾಗುತ್ತೆ ನೋಡಿ ನಿಮ್ಮಲ್ಲಿ ವಾಕ್ಚಾತುರ್ಯ ಉಂಟಾಯ್ತಾ ನೀವು ಮಾತಾಡ್ತೀರಾ ಚೆನ್ನಾಗಿ ಮಾತಾಡ್ತೀರಾ ಹೇಗೆ ಮಾತಾಡಬೇಕು ಅದೆಲ್ಲ ಗೊತ್ತಿದೆ ಬಟ್ ಆದರೆ ರಿಸಲ್ಟ್ ಇರೋ ಇಷ್ಟವರೆಗೆ ಬಂದಿಲ್ಲ ನಲ್ವತ್ತೆರಡು ಕಳೆದ ನಂತರ ಬರುತ್ತೆ ಸರ್ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗ್ಲಿ ಸರ್ ರೈಟಾ ನಮಸ್ಕಾರ ಗುರು ಥ್ಯಾಂಕ್ ಯು ಸೊ ಮಚ್ ಗುರುಗಳ ಎಸ್ ಸರ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ತೋ ಮಕರ ಲಗ್ನ ಇನ್ನೇನು ಗೊತ್ತಾ ಒಂದು ಮಾತ್ರ ನೆನ್ಪಿಟ್ವಿ ಇಲ್ಲಿ ಮಕರ ಲಗ್ನದ್ದು ಯಾವತ್ತಿದ್ರು ಕೂಡ ಯಾಕಂದರೆ ನಿಮಗೆಲ್ಲ ನಾರಾಜಾಗೋದು ತುಂಬ ಜಾಸ್ತಿ ಇವತ್ತು ಕೆಲಸ ಇಲ್ಲ ನಾಳೆ ಕೆಲಸ ನಿಮ್ಮ ಕೆಲಸ ಯಾವತ್ತು ಫ್ಲಕ್ಚುವೇಷನ್ನೇ ಇದು ಅರ್ಥ ಮಾಡಿಕೊಳ್ಳಿ ಯಾರು ಮಕರ ಲಗ್ನ ಮಕರ ರಾಶಿಯವರು ನಿಮ್ಮ ಕೆಲಸ ಯಾವತ್ತಿದ್ರೂ ಕೂಡ ಫ್ಲಕ್ಚುವೇಷನೇ ಅದು ಒಂದೇ ರೀತಿಯಾಗಿ ನಡೆಯುವುದೇ ಇಲ್ಲ ನೀವು ಎಷ್ಟೇ ಸರ್ಕಸ್ ಮಾಡಬೇಕಾದ್ರೆ ಚಾನ್ಸೇ ಇಲ್ಲ ನಡೀಲಿಕ್ಕೆ ಅದು ಇದು ನೆನಪಿಟ್ಕೊಳ್ಬೇಕು ಓಕೆನಾ ಆನಂತರ ನಿಮ್ಮ ಬಿಸ್ನೆಸ್ ಕೂಡ ಹಾಗೇನೆ ಬಿಸ್ನೆಸ್ ಒಮ್ಮೆ ಆಗುತ್ತೆ ಒಮ್ಮೆ ಆಗೋಲ್ಲ ಏನು ಮಾಡಬೇಕು ನೀವು ಮಂತ್ಲಿ ಇನ್ಕಮನ್ನು ನೋಡಬೇಕು ಇಡೀ ಟೋಟಲಿ ಅಲ್ವಾ ಇಡೀ ಟೋಟಲಿ ಆ್ಯಡ್ ಮಾಡಿ ಮಂತ್ ಒಂದು ಮಂತ್ ಯಾಕಂದರೆ ಬಿಸ್ನೆಸ್ ಯಾವಾಗಲೂ ಫ್ಲಕ್ಚುವೇಷನೇ ನಿಮಗಂತೂ ವಿಪರೀತ ಫ್ಲಕ್ಚುವೇಷನ್ ಇರ್ತದೆ ಒಂದಿನ ಫ ತುಂಬ ಕಸ್ಟಮರ್ ಬರ್ಬೋದು ಮತ್ತು ನೀವು ಇರದೇ ಕೂಡ ಇರ್ಬೋದು ಅಂಥ ಪರಿಸ್ಥಿತಿ ಇರ್ತದೆ ನೀವು ತಿಂಗಳ ಒಂದು ಎವರೇಜನ್ನು ಕೌಂಟ್ ಮಾಡಬೇಕೇ ಹೊರತು ಪ್ರತಿದಿನ ಎವರೇಜನ್ನು ಕೌಂಟ್ ಮಾಡುವ ಹಾಗೆ ಇಲ್ಲ ನಮ್ಮ ಮಕರ ಲಗ್ನ ಮಕರ ರಾಶಿಯವರು ಇದನ್ನು ಮಾಡ್ಕೊಂಡಾಗ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ರೈಟ್ನೇ ಹೊತ್ತು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನನ್ನ ಕೆಲಸ ಯಾವತ್ತು ವೇರಿಯೇಷನ್ ನನ್ನ ಬಿಸ್ನೆಸ್ ಯಾವತ್ತು ವೇರಿಯೇಷನ್ ನನ್ನ ಬಿಸ್ನೆಸ್ ಯಾವತ್ತು ಫ್ಲಕ್ಚುಯೇಷನ್ ಸರಿಯಾದ ರೀತಿಯಲ್ಲಿ ಆಗಲಿಕ್ಕಿಲ್ಲ ಆಪರ್ಚುನಿಟಿ ಬಂದರೂ ಆಯಿತು ಬರದಿದ್ದರೂ ಆಯಿತು ಬಿಸ್ನೆಸ್ ನಡೆದ್ರೂ ಆಯಿತು ನಡೆದಿದ್ದರೂ ಆಯಿತು ಬಟ್ ನಿಮಗೆ ಬರುತ್ತೆ ಇಲ್ಲ ಅಂತೇನಿಲ್ಲ ಒಂದು ಎವರೇಜ್ ಅಂತೂ ಬರುತ್ತೆ ತಿಂಗಳಾಗುವಾಗ ಓಕೆನಾ ಬಟ್ ಫ್ಲಕ್ಚುಯೇಷನ್ ಆಗಿ

ಹೌದು ಸರ್ ಇದು ಆರೋಗ್ಯಕ್ಕೆ ಇಲ್ಲ ಇದ್ರೂ ಈ ಜಾತಕ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತದೆ ಸರ್ ಈಗ ಸೊ ನಾನು ರೆಮಿಡಿ ಹೇಳಿಕೊಡ್ತೀನಿ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಆರೋಗ್ಯದಲ್ಲಿ ಬಂದಂಥ ಸಮಸ್ಯೆಗಳು ನಿವಾರಣೆ ಆಗ್ಬೋದು ಇವ್ರಿಗೆ ಏನಾಗುತ್ತೆ ಗೊತ್ತಾ ವಿಶೇಷ ನೋಡಿ ನನಗೊಂದು ಮಾತು ಹೇಳಿ ನೀವು ಫ್ಲಾಟಲ್ಲಿ ಇದ್ದೀರಾ ಸರ್ ಅಥವಾ ಕೆಳಗಡೆ ಇದ್ದೀರಾ ಗ್ರೌಂಡ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಓಕೆ ಡೂಪ್ಲೆಕ್ಸ್ ಮನೆ ಆದಾಗ ಮೇಲ್ಗಡೆ ಇರ್ಲಿಕ್ಕೆ ಸಾಧ್ಯ ಉಂಟು ನೀವು ಅದು ಬಾಡಿಗೆ ಕೊಟ್ಟಿದ್ದೀರಾ ಇಲ್ಲಿ ನಾವು ಬಾಡಿಗೆ ಗ್ರೌಂಡ್ ಅದೇ ನೀವೇ ಬಾಡಿಗೆ ಇದ್ದೀರಿ ಓಕೆ ಪರವಾಗಿಲ್ಲ ಸೊ ಯಾವತ್ತಿದ್ರೂ ಕೂಡ ಫಸ್ಟ್ ಫ್ಲೋರ್ಗೆ ಹೋಗ್ಲಿಕ್ಕೆ ಆದರೂ ಪ್ರಯತ್ನ ಮಾಡಿ ಸರ್ ಅಟ್ಲೀಸ್ಟ್ ಓಕೆನಾ ಈ ಜಾತಕಕ್ಕೆ ಗ್ರೌಂಡ್ ಫ್ಲೋರ್ ಆಗಲ್ಲ ಈ ಜಾತಕ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಫ್ಲೋರ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲಿ ಕೂಡ ಈ ಮಗುವಿಗೆ ಈಗ ಮೂರು ವರ್ಷ ರನ್ನಿಂಗ್ ಆಗ ತಗೊಂಡು ಮೂರನೇ ವರ್ಷ ಮೂರನೇ ವರ್ಷ ರನ್ನಿಂಗ್ ಆಗಬೇಕಾದ್ರೆ ಸಾಧಾರಣ ಬರುವ ಜನವರಿವರೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪನೇ ಜಾಸ್ತಿ ಇರ್ತದೆ ಇವ್ರಿಗೆ ಏನು ಮಾಡಬೇಕು ಸಣ್ಣ ರೆಮಿಡಿ ಏನು ಮಾಡಬೇಕಂತೇನಿಲ್ಲ ಸ್ವಲ್ಪ ಈ ಕ ತೊಗ್ರಬೇಳೆ ಗೊತ್ತಲ್ಲ ಸರ್ ತೊಗರಿಬೇಳೆ ಹಾ ತೊಗರ್ಬೇಳೆ ಒಂದು ಒಂದು ಹಿಡಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸ್ ತೆಗೆದು ಅದನ್ನ ಹರಿವ ನೀರಿಗೆ ಬಿಡಿ ಅಥವಾ ದೂರ ಎಲ್ಲಾದರೂ ಬಿಸಾಡಿ ಪರವಾಗಿಲ್ಲ ದಿನ ಇದನ್ನ ಮಾಡ್ಕೊಳ್ಬೇಕು ಸರ್ ರೈಟ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಮಗುವಿಗೆ ಹೆಚ್ಚಾಗಿ ಕ್ರೀಮ್ ಕಲರ್ ಬಟ್ಟೆಯನ್ನ ಕೊಡಿ ಸ್ವಲ್ಪ ಯೆಲ್ಲೋಯಿಶ್ ಬಟ್ಟೆ ಪರವಾಗಿಲ್ಲ ಕ್ರೀಮ್ ಕಲರ್ ಪರವಾಗಿಲ್ಲ ಬ್ಲೂ ಪರವಾಗಿಲ್ಲ ರೆಡ್ ಕಲರ್ ಮಾತ್ರ ಕೊಡ್ಲಿಕ್ಕೆ ಹೋಗಬೇಡಿ ಬಟ್ಟೆ ರೆಡ್ ಕಲರ್ ಬಟ್ಟೆಯನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಅವರಿಗೆ ಆನಂತರ ಮಾಡಿ ಅಂದ್ರೆ ಬರುವ ಜನವರಿವರೆಗೆ ಒಂದು ಹತ್ತು ವಾರಗಳ ಕಾಲ ಆದ್ರೂ ಕೂಡ ಸ್ವಲ್ಪ ಬಿಳಿ ಅಕ್ಕಿಯನ್ನು ಮಗುವಿನ ಕೈಯಿಂದ ದೇವಸ್ಥಾನಕ್ಕೆ ದಾನ ಮಾಡಿಸ್ತಾರೆ ರೈಟಾ ಓಕೆನಾ ಇದು ಮೂರು ರೆಮಿಡಿ ನಿಮಗೆ ಇರುವಂಥದ್ದು ಇದನ್ನ ಮಾಡ್ಕೊಂಡಾಗ ಮಗುವಿಗೆ ಬಂದಂತ ಒಂದಷ್ಟು ಸಮಸ್ಯೆಗಳು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಆನಂತರ ಯಾವಾಗ ಮನೆ ಮಾಡ್ತೀರಾ ಅವಾಗ ಫಸ್ಟ್ ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಅಂತ ಇಂಡಿಕೇಶನ್ ಇದೆ ಅಷ್ಟು ಮಾಡಿಕೊಂಡಾಗ ಈ ಜಾತಕ ಪ್ರೊಸೀಡ್ ಆಗುತ್ತೆ ಸರ್ ಓಕೆ ನಾವು ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ಧನ್ಯವಾದ ಮಾತು ಹೇಳ್ತೇನೆ ನಿಮಗೆ ಈ ಹೆಸರಿನಲ್ಲಿ ಅವರಿಗೆ ಶಾರ್ವಿ ಅಂತ ಹೆಸರಿಟ್ಟಿದ್ದಾರೆ ಆಕ್ಚುಲಿ ಆ ಹೆಸರು ಕೂಡ ಪ್ರಾಬ್ಲಮಿಟಿಗೆ ಅದು ಹೆಸರು ತುಂಬಾ ಫೇವರಬಲ್ ರಿಸಲ್ಟ್ ಅನ್ನು ಕೊಡೋದಿಲ್ಲ ಅಂತಲೇ ಇಂಡಿಕೇಶನ್ ಇದೆ ಸರ್ ಮತ್ತೆ ನನ್ನ ಯಾವತ್ತಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆಗ ಹೇಳ್ತೇನೆ ಹೆಸರನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕಂತ ಮೇ ಬಿ ಅದನ್ನು ಬದಲಾವಣೆ ಮಾಡಿಕೊಂಡಾಗ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದೊಳ್ಳೆ ಪ್ರಾಸ್ಪರಿಟಿ ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆಗುತ್ತೆ ಸರ್ ಇಲ್ಲ ಏನಾಗುತ್ತೆ ಶಾರ್ವಿ ಅಂತ ಹೆಸರಿಟ್ಕೊಂಡಿರ್ತೀರಾ ನೀವು ತಂದೆ ತಾನೇ ಆ ನಿಮ್ಮ 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 ಕಾರ್ಯಕ್ಷೇತ್ರ ಫ್ಲಕ್ಚುಯೇಷನ್ ಆಗುತ್ತೆ ಸರ್ ತುಂಬಾ ಫ್ಲಕ್ಚುಯೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಓಕೆನಾ ಅದಕ್ಕೆ ಆ ಹೆಸರನ್ನು ಚೇಂಜಸ್ ಮಾಡಿದಾಗ ಏನಾಗುತ್ತೆ ಒಳ್ಳೆ ನೋಡಿ ಹೆಸರನ್ನ ಶಾರ್ವಿ ಅಂತ ಸರ್ಟಿಫಿಕೇಟಲ್ಲಲ್ಲಿ ಇರಲಿ ಬಟ್ ಮನೆಯಲ್ಲಿ ಕರಿಲಿಕ್ಕೆ ಯಾವುದೋ ಒಂದು ಹೆಸರು ಬೇಕೋ ಅದಕ್ಕೆ ಹುಡುಕಬೇಕಾಗುತ್ತೆ ಬೇಗನೆ ಆಪ್ಷನ್ ಸಿಗ್ತಾ ಇಲ್ಲ ಯಾವತ್ತಾದರೂ ಮತ್ತೆ ಕನೆಕ್ಟ್ ಮಾಡಿ ಖಂಡಿತ ಹೇಳಿಕೊಡ್ತೀನಿ ಸರ್ ಒಳ್ಳೇದಾಗಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದಾಗ ಧನ್ಯವಾದಗಳು ಸರ್ ರೈಟಾ ಓಕೆ ಸರ್ ಎಸ್ 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 ಓಕೆ ಓಕೆ ಸೊ ಇದು ವಿಚಾರ ಗೊತ್ತಾಯ್ತೀಗ ಅಲ್ವಾ ನಮ್ಮ ಮಕರ ಲಗ್ನದವರಿಗೆ ವಿಚಾರ ಗೊತ್ತಾಯ್ತು ಮಕರ ಲಗ್ನಕ್ಕೆ ಸಂಬಂಧಪಟ್ಟದೆ ಯಾವ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಅದು ವಿಶೇಷವಾಗಿ ಗೊತ್ತಾಯಿತು ನಿಮಗೆ ಸೊ ಇದನ್ನು ನೀವು ಫಾಲೋ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಡು ಮಕರ ಲಗ್ನದವರು ಬಿಸ್ನೆಸ್ ನಡೆ ನೋಡಿ ಇಷ್ಟು ಇಷ್ಟು ನಿಮಗೆ ವಿಚಾರ ಇಷ್ಟೇ ಅಂತ ಗೊತ್ತಾಯ್ತಾನೆ ಈಗ ಏನು ಟೆನ್ಷನ್ ಆಗ್ಬೋದು ನಿಮಗೆ ರೈಟಾ ಏಯ್ ಇರುವುದೇ ಹಾಗೆ ಜಾತಕ ನಾ ಇದೆ ಹಾಗೆ ತೊಂದರೆ ಇಲ್ಲ ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ ಅಷ್ಟೊಂದು ಮಾಡ್ಕೊಳ್ಳಿಪ್ಪ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಗೆದ್ದು ಬಿಡ್ತೀರ ಲೈಫಲ್ಲೇ ಗೆದ್ದು ಬಿಡ್ತೀರ ತೊಂದರೆ ಇಲ್ಲ ರೈಟಾ ಓಕೆನಾ ಆನಂತರ ನಾನು ಹೇಳಿದ ನೋಡಿ ಎಷ್ಟೆಲ್ಲ ರೆಮಿಡೀಸ್ಗಳನ್ನು ಹೇಳಿದ್ದೇನೆ ಎಷ್ಟೆಲ್ಲ ನಿಮಗೆ ಪ್ರಿಕಾಷನ್ಸನ್ನು ಹೇಳಿದ್ದೇನೆ ಅದೆಲ್ಲವನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯ ಅಷ್ಟು ಮಾಡಿದರೆ ಮಾತ್ರ ಆಗೋದು ಅನ್ಯತ ಆಗಲ್ಲ ನಿಮಗೆ ಯಾವತ್ತಿದ್ರು ಕೂಡ ಎಲ್ಲರೂ ಕೂಡ ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಸಮಾಜಕ್ಕೆ ಏನಾದರೂ ನೀವು ಕೊಟ್ಟರೆ ನಿಮಗೆ ವಾಪಸ್ ಬರೋದು ಅನ್ಯತೆ ಬರಲ್ಲ ಅದಕ್ಕೋಸ್ಕರ ಬಿಸ್ನೆಸ್ ನಡಿಬೇಕಾದ್ರೂ ಕೂಡ ಬಿಸ್ನೆಸ್ ಒಂದು ಪಾಲು ತೆಗೆದಿಟ್ಟು ಅದನ್ನು ನೀವು ಯಾರಿಗೆ ಅನಾಥಾಶ್ರಮಕ್ಕೂ ಒಳ್ಳೆ ನಿಮಗೆ ಯಾರಿಗೆಲ್ಲ ಅವಶ್ಯಕತೆ ಅವರಿಗೆಲ್ಲ ದಾನ ಮಾಡಿದಾಗಲೇ ನಿಮ್ಮ ಬಿಸ್ನೆಸ್ ಏನು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದು ವಿಪರೀತ ಸ್ವಾರ್ಥಕ್ಕೆ ಒಳಗಾದಾಗ ಸಮಸ್ಯೆ ಆಗ್ಬೋದು ರೈಟ್ ಇದು ವಿಚಾರ ನಿಮ್ಮಲ್ಲಿ ವಿದ್ಯೆ ಉಂಟು ವಿದ್ಯೆಯನ್ನು ಹಂಚಿ ದುಡ್ಡು ಉಂಟು ದುಡ್ಡನ್ನು ಹಂಚಿ ಅಥವಾ ನಿಮ್ಮಲ್ಲಿ ಅಕ್ಕಿ ಉಂಟು ಬೇಳೆ ಉಂಟು ಅದನ್ನು ಹಂಚಿ ನೀವೇನು ಹಂಚಿಗಳು ಏನ್ ಕೊಡ್ತೀರಾ ಅದು ವಾಪಸ್ ಬರುತ್ತೆ ನಿಮಗೆ ನೂರು ಪಟ್ಟಾಗಿ ವಾಪಸ್ ಬರುತ್ತೆ ಅನ್ಯತೆ ಬರಲ್ಲ ಕೆಲವೊಮ್ಮೆ ಸ್ವಾರ್ಥಿಗಳಾದ ಬಿಟ್ಟರೆ ಮತ್ತೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬಹುದು ನೆಕ್ಸ್ಟ್ ಕುಂಭ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಕುಂಭಲಗ್ನ ಕುಂಭರಾಶಿ ಯಾವ ರೀತಿ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ

ನೋಡಿಮ್ಮ ಮೊದಲೇ ಮಕರ ಲಗ್ನ ಜಾತಕ ತಾಯಿ ಓಕೆನಾ ಇದರಲ್ಲಿ ಗುರುವಿನ ಶಾಪ ಅಂತೂ ಇದ್ದೇ ಇರ್ತದೆ ಗುರು ನಿಮ್ಮನ್ನು ಮುಂದುವರಲಿಕ್ಕಂದು ಬಿಟ್ಟಿರಲಿಲ್ಲ ಯಾವಾಗ ನೋಡಿದ್ ಇಷ್ಟವರೆಗೆ ಜಗಳ ಮಾಡ್ಕೊಂಡೇ ಬಂದದ್ದಾಯ್ತು ಎಲ್ಲರ ಜೊತೆ ಕೂಡ ಕಾದಾಟನೇ ಆಯಿತು ನಮಗೆ ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಯಾವುದು ನಮ್ಮ ಪಾಲಿಗಂತೂ ಬಂದಿಲ್ಲ ಈಗ ನಲ್ವ ನೋಡಿ ಅದು ನೋಡಿ ನಿಮ್ಗೆ ಏನಾಗುತ್ತೆ ಗೊತ್ತಾ ಈಗ ನನಗೆ ಆಗುತ್ತೆ ನಿಮಗೆ ಮೂವತ್ತರ ನಂತರ ಮ್ಯಾರೇಜ್ ಆಗದಮ್ಮ ಇಪ್ಪತ್ತೇಳು ಓಕೆ ಅದು ಹತ್ತಿರ ಹತ್ರ ಅಲ್ಲಿನೇ ಓಕೆ ಅಲ್ಲಿನೇ ಮ್ಯಾರೇಜ್ ಆಗುವಂತ ಬಟ್ ಡಿಲೇ ಮ್ಯಾರೇಜ್ ಆಗಬೇಕಿತ್ತು ಪರವಾಗಿಲ್ಲ ಓಕೆ ಇಲ್ಲಿ ಏನಾಗುತ್ತೆ ಗೊತ್ತಮ್ಮ ಯಾವಾಗ ಈ ಜಾತಕಕ್ಕೆ ಸಂಬಂಧಪಟ್ಟ ಗುರುವಿನ ಸೇವೆ ಮಾಡಿಲ್ಲ ಗುರುವಿಗೆ ಸಂಬಂಧ ಪ್ರೊಸೀಡ್ ಆಗಿಲ್ಲ ಅಂದಾಗ ರೆಸ್ಪೆಕ್ಟ್ ಮಾಡಿಲ್ಲ ಯಾರಿಗಾದರೂ ಕೂಡ ಗುರುವಿಗೆ ಸಂಬಂಧಪಟ್ಟಂತೆ ಆಗ ಕೂಡ ಏನಂತೆ ಪ್ರಾಬ್ಲಮ್ ಅಂತೂ ಆಗುತ್ತಮ್ಮ ರೆಮಿಡಿ ಹೇಳಿಕೊಡ್ತೀನಿ ತಾಯಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಕುಜ ದೇಶ ನಡಿತುಕೊಂಡು ಕುಜ ಬಂದು ಮಕರ ಲಗ್ನ ಜಾತಕ ಅದ ಬಾಧಾಧಿಪತಿ ಬಾಧೆ ಕೊಡ್ತಾನೆ ಅದರ ಮುಖಾಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟದ ಕೆಲವು ಅಡಚ ಅಡಚಣೆಗಳು ಉಂಟಾಗ್ತವೆ ಬರೇ ಆಗುತ್ತೆ ಬರೇ ಮಾತಾಡಬೇಕು ಅವ್ರ ಜೊತೆಗೆ ಬರೇ ಜಗಳ ಮಾಡ್ಕೊಳ್ಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಮ್ಮ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾಗುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ತುಂಬಾ ಕೋಪ ಮಾಡ್ಕೊಂಡಾಗ ಮತ್ತಷ್ಟು ಸಮಸ್ಯೆಗಳು ಕ್ರಿಯೇಟ್ ಕೂಡ ಏನಾಗುತ್ತೆ ಮನೆ ಚೇಂಜ್ ಮಾಡೋದ್ರ ವಿಚಾರದಲ್ಲಿ ಬಹಳಷ್ಟು ವಾಗ್ಯುದ್ಧಗಳಾಗ್ತಾವಮ್ಮ ತಾಯಿಯ ಪ್ರಾಪರ್ಟಿ ವಿಚಾರ ತಂದೆಯ ಪ್ರಾಪರ್ಟಿ ವಿಚಾರ ಮನೆ ಚೇಂಜ್ ಮಾಡೋ ವಿಚಾರ ನಿಮ್ಮ ಒಂದು ವೈವಾಹಿಕ ಜೀವನದ ವಿಚಾರ ಇದೆಲ್ಲ ಇನ್ಫ್ಲೂನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನ್ ಮಾಡ್ಬೇಕಮ್ಮ ಎರಡೇ ಎರಡು ರೆಮಿಡಿ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೇದಾಗಿ ಏನ್ ಮಾಡ್ಬೇಕಂದ್ರೆ ಪ್ರತಿದಿನ ಗುರು ಚರಿತ್ರೆ ಪಾರಾಯಣ ಪಾರಾಯಣ ಮಾಡ್ಬೇಕಮ್ಮ ಅರ್ಥ ಆಯ್ತಾ ಗುರು ಚರಿತ್ರೆ ಹಾಂ ಓಕೆ ಗುರು ಚರಿತ್ರೆ ಪಾರಾಯಣ ಮಾಡಬೇಕು ಇದನ್ನು ಪ್ರತಿದಿನ ಮಾಡಬೇಕಮ್ಮ ನೀವು ಸಾಯಿಬಾಬಾ ಸಾಯಿ ಸಚರಿತ್ರೆ ಓದಿ ಅಥವಾ ಬೇರೆ ಯಾವುದು ದತ್ತಾತ್ರೆಯ ಚರಿತ್ರೆ ಪರವಾಗಿಲ್ಲ ಪ್ರತಿದಿನ ಇದನ್ನಂತೂ ಮಾಡ್ಬೇಕು ಆನಂತರ ನೀವು ರೆಸ್ಪೆಕ್ಟ್ ಮಾಡಬೇಕು ನಿಮ್ಮ ತಂದೆ ಇದ್ದರೆ ತಂದೆಗೆ ಗುರುಗಳಿದ್ದರೆ ಗುರುಗಳಿಗೆ ಅಥವಾ ನಿಮ್ಮ ನಿಮ್ಮ ಪತಿರ ಯಾರು ಏನಿರ್ತಾರೆ ಗಂಡ ಅವರಿಗೆ ರೆಸ್ಪೆಕ್ಟನ್ನು ಮಾಡಲೇಬೇಕಮ್ಮ ನೀವು ತುಂಬ ಮಾತಾಡುವ ಹಾಗಿಲ್ಲ ಸೈಲೆಂಟ್ ಆಗಿರಬೇಕಾಗುತ್ತೆ ಇದೊಂದು ವಿಚಾರ ಎರಡನೇದಾಗಿ ಏನು ಮಾಡಬೇಕು ನೀವಂದರೆ ಆ ವಿಶೇಷ ರೀತಿಯಲ್ಲಿ ಸ್ವಲ್ಪ ಟೀ ಪೌಡರನ್ನು ಶನಿವಾರ ದಿವಸ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ತಾಯಿ ಓಕೆನಾ ಇದನ್ನು ಮೂರು ತಿಂಗಳ ಕಾಲ ಮಾಡಿಕೊಳ್ಳಿ ಇದರಿಂದ ಒಳ್ಳೆ ರಿಸಲ್ಟ್ ಕುಜನ ದೇಶ ನಡೀತಾ ಉಂಟು ದೇಶ ತುಂಬಾ ಸುಲಭ ಅಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಡೆಫಿನೆಟ್ ಆಗಿ ನಿಮಗೆ ಏನಾದರೂ ತೊಂದರೆಗಳನ್ನು ಏನಾದರೂ ಫಿಟ್ಟಿಂಗನ್ನು ಇಟ್ಟೇ ತುಂಬಾ ಸುಲಭ ಅಲ್ಲ ಹಾಗಾದ ಅದಕ್ಕೋಸ್ಕರ ಏನು ಮಾಡಿ ಸ್ವಲ್ಪ ತೊಗರಿ ಬೆಳೆಯನ್ನು ಸ್ವಲ್ಪ ತೊಗರ್ಬೇಳೆಯನ್ನು ಇಟ್ಕೊಂಡು ಅದರಿಂದ ನಿವಾಳಿಸ್ ತೆಗೀರಿ ಪ್ರತಿದಿನ ಅಂತ ಹೇಳ್ತೇನೆ ಒಂದು ಹಿಡಿ ಬೇಳೆಯಿಂದ ಪ್ರತಿದಿನ ನಿವಾರಿಸ್ತದೆ ಅದನ್ನು ಹೊರಗೆ ಹಾಕಿ ನೀರಿಗೆ ಹಾಕಿ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ನಲವತ್ತೆಂಟು ದಿನ ಇದನ್ನು ಮಾಡ್ಕೊಳ್ಳಿಮ್ಮ ಇದರ ಮುಖಾಂತರ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಡೆಫಿನೆಟ್ ಆಗಿ ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ಪರವಾಗಿಲ್ಲ ಈಗ ಅರ್ಥ ನಿಮ್ಮ ನಿಮ್ಮ ಜಾತಕದ ನಿಮ್ಮ ಜಾತಕದ ಟೋಟಲ್ ಏನು ಉಂಟಂತ ಅರ್ಥಾ ನಿಮ್ಗೆ ಗೊತ್ತಾಯ್ತಿ ಸ್ವಲ್ಪ ಮಾತ್ರ ಯೋಗ ಭಾಗ್ಯ ನಿಮಗೆ ಬಟ್ ಈ ಒಂದು ನೆಗೆಟಿವಿಟಿ ದೂರ ಆಗ್ಬೇಕಮ್ಮ ಯಾಕಂದ್ರೆ ನಿಮ್ಮ ಅಷ್ಟಮದ ಭಾವ ಕ್ಲಿಯರ್ ಇದೆ ಜ್ಯೋತಿಷ ಕಲಿವಂತ ಅಂದ್ರೆ ನಿಮ್ಗೆ ರಹಸ್ಯ ವಿದ್ಯೆಗಳ ಕಲಿವಂತ ಯೋಗ ಅಂತೂ ಖಂಡಿತ ಇದೆ ಅಂತೂ ಮಾಡಬಹುದು ನಾನು ಇಲ್ಲ ಅಂತ ಹೇಳಲ್ಲ ಅಪರವಾಗಿಲ್ಲ ಯಾವ್ದು ಬೇಕಾದ್ರೆ ನಮ್ಮ ಜೊತೆನೆ ಬಂದು ಕಲ್ತ್ಕೊಳ್ಬಹುದು ಅದು ಪ್ರಾಬ್ಲಮ್ ಇಲ್ಲ ಅಥವಾ ಬೇರೆ ಜೊತೆ ಕೂಡ ನೀವು ಕಲ್ತ್ಕೊಳ್ಬಹುದು ಬಟ್ ಈಗ ನಾನು ರೆಮಿಡೀಸ್ ರೆಮಿಡಿಸ ಮಾಡ್ಕೊಂಡ ನಂತರ ಮಾತ್ರ ನಿಮಗೆ ದಾರಿ ಕಂಡು ಬರ್ತದಮ್ಮ ಅಲ್ಲಿವರೆಗೆ ಬರಲ್ಲ ತಾಯಿ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗ್ಲಿಮ್ಮ ಓಕೆನಾ ಎಸ್ ಅಮ್ಮ ಕೆಲವು ಜಾತಕಗಳೇ ಹಾಗೆ ಏನು ಮಾಡೋಕ್ಕಾಗಲ್ಲ ಅದು ಮಕರ ಲಗ್ನ ಜಾತಕ ಸಮಸ್ಯೆ ಅನುಭವಿಸ್ಲೇಬೇಕು ತಾನೆ ಅಲ್ವಾ ಓಕೆ ಏನಿವೆ ಇರಲಿ ಸೊ ಈಗ ಕುಂಭಲಗ್ನಕ್ಕೆ ಬಂದ ಮೇಡಮ್ ಕುಂಭಲಗ್ನದವರು ರೈಟ್ ಆ ಏನಪ್ಪ ಕುಂಭಲಗ್ನ ಏನಪ್ಪಾಗುತ್ತೆ ಅಲ್ಲ ನೈಸರ್ಗಿಕ ಜನ್ಮಗೊಂಡಲಿಯ ಹನ್ನೊಂದನೇ ಮೇಲೆ ಲಗ್ನದಲ್ಲಿದೆ ಓಕೆನಾ ಕುಂಭಲಗ್ನ ಕುಂಭರಾಶಿ ಸೊ ಇವ್ರೇನು ಗೊತ್ತಾ ಇವ್ರದ್ದು ಇವ್ರದ್ದು ವಿಶೇಷತೆ ಏನು ಅಂದರೆ ಇವರು ಯಾವುದೇ ಕೆಲಸವನ್ನು ಕೂಡ ಕಂಪ್ಲೀಟ್ ಆಗದೆ ಬಿಡುವುದಿಲ್ಲ ಯಾವುದೇ ಇಚ್ಛೆಯನ್ನು ಪೂರೈಸ್ಕೊಳ್ಳೋದು ಬಿಡಲ್ಲ ಏನು ಬೇಕಾದರೂ ಸರಿಯೇ ಅದನ್ನು ಮಾಡಿಯೇ ತೀರ್ತಾರೆ ಇದೊಂದು ಮಾತ್ರ ಪ್ಲಸ್ ಪಾಯಿಂಟ್ ಇರ್ತದೆ ಕುಂಭಲಗ್ನದವ್ರಿಗೆ ಯಾವತ್ತಿದ್ರು ಭಾಳ ಟೆಕ್ನಿಕಲ್ ನಾಲೆಜ್ ಇರ್ತದೆ ಟೆಕ್ನಿಕಲಲ್ಲಿ ತುಂಬ ಚೆನ್ನಾಗಿ ಹೋಗ್ತಾರೆ ಅಲ್ವಾ ಎಲ್ಲ ಇವರಲ್ಲೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಕುಂಭ ಕುಂಭಲಗ್ನದವರು ಯಾವತ್ತಿದ್ರು ಕುಂಭಲಗ್ನ ಕುಂಭ ಅಡ್ವಾನ್ಸ್ ಟೆಕ್ನಾಲಜಿ ಏನು ಬರುತ್ತೆ ಅದೆಲ್ಲವನ್ನು ಬಳಸ್ಕೊಂಡು ಲೈಫಲ್ಲಿ ಮುಂದುವರಿಯುವಂಥವೇ ಕುಂಭಲಗ್ನದವರು ತುಂಬ ಚೆನ್ನಾಗಿರೋ ವರ್ಕ್ ಆಗ್ತದೆ ತುಂಬ ಫೇವರಬಲ್ದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯತೆ ಉಂಟು ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಖಂಡಿತ ಪರವಾಗಿಲ್ಲ ಅಂತೇಳಿ ಬಿಸ್ನೆಸ್ ಮಾಡೋದು ತುಂಬ ಚೆನ್ನಾಗಿ ಹೋಗ್ತಾರೆ ಪರವಾಗಿಲ್ಲ ಆದರೂ ಕೂಡ ಏನಾಗುತ್ತೆ ಇಲ್ಲಿ ಬುಧ ಅಲ್ವಾ ಬಿಸ್ನೆಸ್ ಮಾಡಲಿಕ್ಕೆ ಯಾರು ಬೇಕು ಈಗ ನಮಗೆ ಬುಧ ಬೇಕು ಆಯಿತಾ ಈ ಬುಧ ಏನು ಮಾಡ್ತಾನೆ ಅಂದರೆ ಈ ಜಾತಕದಲ್ಲಿ ಅಷ್ಟಮದ ರಾಶಿಯಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಅಂದರೆ ಅಷ್ಟ್ ಅಷ್ಟಮದ ರಾಶಿಯಲ್ಲಿ ಬುಧ ಸಾರಿ ಬುಧನ ಒಂದು ಅಷ್ಟಮದಲ್ಲಿ ಬಂದಿರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಬಿಸ್ನೆಸ್ ಮಾಡೋದಿದ್ರು ಕೂಡ ಕೆಲವೊಮ್ಮೆ ಅಚಾಹಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೌಲ ಗೊತ್ತೇ ಇರೋದಿಲ್ಲಪ್ಪ ನಿನ್ನೆ ನಿನ್ನೆ ಎಲ್ಲ ಸರಿ ಇತ್ತು ಇವತ್ತು ಇವಾಗ ಸರಿ ಇಲ್ಲ ಕೆಲವೊಮ್ಮೆ ಬಿಸ್ನೆಸ್ಸೇ ಕ್ಲೋಸ್ ಆಗ್ಬೋದು ಅಂಥ ಪರಿಸ್ಥಿತಿ ಮಾತ್ರ ಕ್ರಿಯೇಟ್ ಆಗಿರ್ತದೆ ಅದರಲ್ಲಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಕುಂಭ ಲಗ್ನದವರಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಈಗ ಎಣಿಸ್ಕೊಳ್ಳಿ ಲಗ್ನ ಜಾತಕ ಎಸ್ ಅಕ್ಷರದಿಂದ ಹೆಸರು ರೈಟ್ ಲಗ್ನದ ಜಾತಕ ಎಸ್ ಅಕ್ಷರದಿಂದ ಹೆಸರು ಇಟ್ಕೊಂಡಿದೀರಿ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ತಂದೆಯ ಮುಖಾಂತರ ಬರತಕ್ಕಂತಹ ಎಲ್ಲ ಸಮಸ್ಯೆ ಬರುತ್ತೆ ತಂದೆಯಿಂದ ಸುಖ ಸಿಗಲ್ಲ ವ್ಯತ್ಯಯ ಉಂಟಾಗುತ್ತೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತು ಎಸ್ ಅಕ್ಷರದಲ್ಲಿ ಹೆಸರನ್ನು ಇಟ್ಟುಕೊಂಡಾಗ ಬಟ್ ಎಸ್ ತಂದೆಯ ವಿಚಾರದಲ್ಲಿ ಮಾತ್ರ ಬಾಕಿ ಈಗ ಎಸ್ ಕುಂಭ ಲಗ್ನ ಜಾತಕ ಎಸ್ ಅಕ್ಷರದಲ್ಲಿ ಹೆಸರಿದೆ ವಿದೇಶಕ್ಕೆ ಹೋಗುದು ಓಕೆ ನೋ ಪ್ರಾಬ್ಲಮ್ ಟೆಕ್ನಿಕಲಿ ಕೆಲಸ ಮಾಡುದು ವಿದೇಶಕ್ಕೆ ಹೋಗುದು ಟೆಕ್ನಾಲಜಿನ ಬಳಸಿಕೊಂಡು ಕೆಲಸ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡೋದು ವಿದೇಶಿ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡೋದು ಅಲ್ವಾ ಅಥವಾ ನೀವು ಮಾಡುವ ಕೆಲಸದಲ್ಲಿ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಬಳಸ್ಕೊಂಡು ಕೆಲಸ ಮಾಡೋದು ಈಗ ನೀವು ಡಾಕ್ಟರ್ ಅಂತ ಇಟ್ಕೊಳ್ಳೋಣ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಒಂದಷ್ಟು ಇಟ್ಟುಕೊಂಡು ಬಳಸಿಕೊಂಡು ಅದರ ಮುಖಾಂತರ ನೀವು ನಿಮ್ಮ ಒಂದು ವ್ಯವಸಾಯನ ಅಲ್ವಾ ಇದೆಲ್ಲ ಇದ್ದೇ ಇರೋದು ತಂದೆಯ ಮುಖಾಂತರ ಮಾತ್ರ ನಿಮಗೆ ಒಂದಷ್ಟು ಏನು ಪ್ರಾಸ್ಪಿರಿಟಿ ಬರಬೇಕು ಅದು ಬರಲ್ಲ ಎಸ್ ಎಕ್ಸಲ್ಲಿ ಹೆಸರಿಟ್ಕೊಂಡಾಗ ನಿಮ್ಮ ಒಂದು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಯಾವತ್ತಿದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಅವರನ್ನ ಕಾಡ್ತಾನೆ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಯಾರು ಮಾತಾಡ್ತಿದ್ರ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಹುಟ್ಟಿದ ದಿನಾಂಕ ಆ ಆಯ್ತಮ್ಮ ಕಮಲಾ ಅಂತ ಹೆಸರು ಇದೆ ಓಕೆನಾ ರೈಟ್ ಓಕೆ ಜಾತಕ ಬಂದ ಮೃಗಶಿರ ನಕ್ಷತ್ರ ನಮ್ಮ ಓಕೆ ಸರ್ ಮಿಥು ರಾಶಿ ಮೃಗಶಿರ ನಕ್ಷತ್ರ ಮೃಗಶಿರಕ್ಕೆ ಮಿಥು ರಾಶಿ ಓಕೆ ಏನು ಹೇಳಿ ನೀವೇ ಆರೋಗ್ಯದ ಓಕೆ ಆ ಒಂದು ಮಾತು ಹೇಳ್ತೀನಿ ಕಮಲಾ ಮೇಡಮ್ ಓಕೆನಾ ಏನು ಮಾಡಬೇಕು ಅಂತ ನೀವೆಲ್ಲರ ಜೊತೆ ಬೆರೆತುಕೊಂಡು ಹೋಗಬೇಕೈತಾ ಅರ್ಥ ಆಯ್ತಾ ಹಾ ಎಲ್ಲರ ಜೊತೆ ಹಾ ವೆರಿ ಗುಡ್ ಅದು ಬೇಕಾಯ್ತಾ ನಿಮ್ಮ ಹತ್ರ ಅದು ಇರಬೇಕು ಎಲ್ಲರ ಜೊತೆ ಚೆನ್ನಾಗಿರೋ ಅದು ಏನ್ ಬೇಕಾದ್ರೆ ಅವ್ರು ಯಾರು ಏನ್ ಬೇಕಾದ್ರೆ ಪರವಾಗಿಲ್ಲ ಕಮಲಯ್ಯನ ಹೆಸರು ಕೆಲಸ ಮಾಡ್ಬೇಕಾದ್ರೆ ಎಲ್ಲರ ಜೊತೆ ಬೆರೆತಕೊಂಡು ಹೋಗ್ಬೇಕಂತ ಒಂದು ಇಂಡಿಕೇಶನ್ ಇದೆ ಇಲ್ಲಾಂದ್ರೆ ನಿಮ್ಗೆ ಎಲ್ಲರೂ ಕೆಸರ ಹೆಚ್ಚಲಕ್ಕೆ ಶುರು ಮಾಡ್ತಾರೆ ಓಕೆನಾ ಇನ್ಸಲ್ಟ್ ಮಾಡ್ತಾರೆ ಇನ್ಸಲ್ಟ್ ಯಾರು ಮಾಡ್ತಾರೆ ಹೋದ ನಿಮ್ಮ ಪಕ್ಕದಲ್ಲಿ ಇರೋರೆ ಮಾಡ್ತಾರೆ ನಿಮ್ಗೆ ರೈಟಾ ಬೇರೆಯವ್ರು ಬೇಕಾಗಿಲ್ಲ ಏನೋ ಇನ್ಸಲ್ಟ್ ಏನೋ ಕಿರಿಕಿರಿ ಮಾಡ್ತಾರೆ ಸೊ ಅದನ್ನೆಲ್ಲ ಸಹಿಸ್ಕೊಂಡು ಆಲ್ರೆಡಿ ಸೈಸ್ಕೊಂಡು ಆಗಿದೆ ಸೊ ಇದು ವಿಚಾರ ಅರ್ಥ ಆಯ್ತಮ್ಮ ಗೊತ್ತಾಯ್ತು ಈಗ ಆಗಿರ್ಬೇಕು ತಾನೆ ಎಲ್ಲ ಘಟನೆಗಳು ಸನ್ ಸನ್ನಿವೇಶ ನಡೀತಾ ಉಂಟಮ್ಮ ಎರಡ್ ಸಾವಿರದ ಇಪ್ಪತ್ತಾರಿಗೆ ಸನ್ನಿವೇಶ ಆನಂತರ ಬುಧ ಬಂದ್ಬಿಡ್ತಾನೆ ಪರವಾಗಿಲ್ಲ ಬಟ್ ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗೆ ನಿಮಗೆ ಒಂದೇ ಒಂದು ರೆಮಿಡಿ ಹೇಳಿ ಕೊಡ್ತೀವಿ ನೋ ನನಗೆ ಮಾತಾ ಹೆಲ್ತ್ ರಿಲೇಟೆಡ್ ಏನು ಪ್ರಾಬ್ಲಮ್ ಆಗ್ತಾ ಉಂಟಮ್ಮ ಯಾಕಂದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ದೀರ್ಘಕಾಲೀನ ಪ್ರಾಬ್ಲಮ್ ಅಂತ ಉಂಟಮ್ಮ ಅದು ಅರ್ಥ ಆಯ್ತಾ ದೀರ್ಘಕಾಲಿನ ಪತ್ತೆ ಹಸಿಲಿಕ್ಕೂ ಕಷ್ಟನೇ ಮತ್ತೆ ಗುಣಪಡಿಸ್ಲಿಕ್ಕೂ ಕಷ್ಟನೇ ಈ ಪರಿಸ್ಥಿತಿಯಲ್ಲಿ ಇರ್ತೀರಮ್ಮ ನಾನು ಈಗ ನೋವು ಅಂತ ಹೇಳಿದಾಗ ಅದಕ್ಕೆ ಒಂದೇ ಒಂದು ರೆಮಿಡಿಯಾ ಏನು ಮಾಡುದು ಬೇಡ ನೀವು ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಅಷ್ಟಮದ ಭಾವ ತುಂಬಾ ಕ್ಲಿಯರ್ ಆಗಿಲ್ಲ ಮೊದ್ಲೇ ಕುಂಭಲಗ್ನ ಜಾತಕ ಕುಂಭಲಗ್ನದ ಬಗ್ಗೆನೇ ಮಾತಾಡಿದ್ದೆ ಅಷ್ಟಮದ ಭಾವ ಕ್ಲಿಯರ್ ಆಗಿಲ್ಲ ಅಲ್ಲಿ ಬುಧ ಮತ್ತೆ ಕುಜನ ಕಾಂಬಿನೇಷನ್ ಬಂದಾನೆ ಯೋಗ ಅದಕ್ಕೆ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ಏನಾಗುತ್ತೆ ಅದು ದೀರ್ಘಕಾಲವಾಗಿ ನಡೀತಾ ಇರ್ತದೆ ಬೇಗನೆ ಗುಣ ಆಗುವಂತಹ ತೀರಾ ಕಡಿಮೆ ಆದ ನೀವು ಇಷ್ಟೇ ಮಾಡ್ಬೇಕಮ್ಮ ತೊಗರ್ ಬೆಳೆಯಿಂದ ಪ್ರತಿದಿನ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕಮ್ಮ ರೈಟ್ ತೊಗರ್ ಬೆಳೆ ತೊಗರ್ಬೇಳೆ ಒಂದು ನಲವತ್ತೆಂಟು ದಿನ ಮಾಡಬೇಕು ತಾಯಿ ಓಕೆ ಅದೇ ಸರ್ ಮತ್ತೆಮ್ಮ ಹೆಸರೇ ಹಾಗೆ ಇಟ್ಕೊಂಡಿದೀರಮ್ಮ ಕಮಲಾ ಅಂತಲೇ ಹೆಸರು ಇಟ್ಕೊಂಡಿದೀರಮ್ಮ ಅದು ಯಾವತ್ತಿದ್ರೂ ಭಯನೇ ಪಡಿಸುವಂತದ್ದು ನಿಮ್ಗೆ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ತಾಯಿ ಮೊದ್ಲೇ ಶನಿದೇಶ ನಡಿತು ಚಂದ್ರನ ಮೇಲೆ ಶನಿಯ ದೃಷ್ಟಿ ಉಂಟು ಸೂರ್ಯನ ಮೇಲೆ ಶನಿಯ ದೃಷ್ಟಿ ಉಂಟು ಸೂರ್ಯನು ದೃಷ್ಟನಾಗ್ಬಿಟ್ಟ ಶನಿನೂ ದೃಷ್ಟನಾಗ್ಬಿಟ್ಟ ಮತ್ತೆ ಭಯ ಬರದೇ ಇರುತ್ತಮ್ಮ ಲಗ್ನದಲ್ಲಿ ರಾಹು ಇದ್ದಾನೆ ಭಯ ಬರದಿರುತ್ತಾ ಇಲ್ಲ ಅಂತಾನೆ ನಾನು ಹೇಳ್ತೇನೆ ನಿಮ್ಗೆ ನೀವೇನ್ ಮಾಡಿದ್ರೆ ನಿಮ್ಗೆ ಭಯ ಬರ್ತಾ ಉಂಟು ದಯವಿಟ್ಟು ನೀವು ಗಾಯತ್ರಿ ಮಂತ್ರದ ಚಾಂಟಿಂಗ್ ಮಾಡಿಮ್ಮ ರೈಟಾ ಓಕೆನಾ ಗಾಯತ್ರಿ ಮಂತ್ರ ಗಾಯತ್ರಿ ರಾಮರಕ್ಷ ಸ್ತೋತ್ರ ಪಠನೆ ಮಾಡಬಹುದು ನೀವು ಪರವಾಗಿಲ್ಲ ರಾಮರಕ್ಷ ಪಠನೆ ಮಾಡಿದಾಗ ಓಕೆ ಅದು ಕೂಡ ಪರವಾಗಿಲ್ಲ ಬಟ್ ಧೈರ್ಯ ಬರ್ಬೇಕಾದ್ರೆ ನಿಮ್ಗೆ ಗಾಯತ್ರಿ ಮಂತ್ರ ಪಠನೆ ಬೇಕಮ್ಮ ಮೇ ಬಿ ಅದನ್ನು ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ಸ್ವಲ್ಪ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಸಿ ಪ್ರಯತ್ನ ಮಾಡಿಮ್ಮ ಅಥವಾ ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಎಂಜಾಯ್ ಮಾಡ್ತೀರಾ ಓಕೆನಾ ಹೌದಮ್ಮ ಎರಡರಿಂದ ನೀವು ಆಳ್ಸ್ಬೇಕಮ್ಮ ಹೌದಮ್ಮ ಪ್ರತಿದಿನ ಮಾಡ್ಬೇಕಮ್ಮ ಇದನ್ನ ಶನಿ ದೇಶ ಮುಗಿಯವರಿಗೆ ನಿಮ್ಗೆ ಏನಾದ್ರೂ ಆತ ಫಿಟ್ಟಿಂಗ್ ಇಟ್ಟೇ ಹೋಗ್ತಾರೆ ತುಂಬಾ ಸುಲಭ ಅಲ್ಲ ಶನಿ ಬಂದು ಈ ಜಾತಕಕ್ಕೆ ಓಕೆನಾ ಶನಿ ಲಗ್ನಾಧಿಪತಿ ಬಟ್ ಆತ ವ್ಯಯಾಧಿಪತಿ ಕೂಡ ಆತನೇ ಆಗಿರ್ತಾನೆ ಅದಕ್ಕೆ ಸ್ವಲ್ಪ ಸಮಸ್ಯೆನ ಜಾಸ್ತಿನೇ ಕ್ರಿಯೇಟ್ ಮಾಡಿರ್ತಾನೆ ನಿಮ್ಮ ಲಗ್ನನೇ ಕ್ಲಿಯರ್ ಆಗಿಲ್ಲಲ್ವಾ ಮೂರನೇ ಮನೆನೇ ಕ್ಲಿಯರ್ ಆಗಿಲ್ಲಲ್ವಾ ಪಡಬಾರದ ಕಷ್ಟ ಎಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಅನುಭವಿಸ್ನೆ ಬಂದಿರ್ತಿರಲ್ವಾ ಆ ನಂತರ ಹೋಗ್ಯಲ್ಲೋ ನಿಮಗೆ ಒಳ್ಳೇದಾಗಿದ್ದು ನಲವತ್ತ್ ಮೂರನೇ ವಯಸ್ಸಿನ ನಂತರ ರೈಟ್ ಅಮ್ಮ ಚಿಂತೆ ಕ್ರಿಯೇಟ್ ಮಾಡಿಯೇ ಮಾಡ್ತಾನ ಅದಕೋರ್ಸ್ ನೀವು ಹೇಳಿ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಬೆರಲಿಕ್ಕೆ ಪ್ರಯತ್ನ ಮಾಡಿ ಒಂದ್ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಿ ಅನುಭವಿಸ್ತಾರೆ ಒಳ್ಳೇದಾಗ್ಲಿ ರೈಟಾ ಎಸ್ ಅಮ್ಮ ಹೋಗ್ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಕುಂಭಲಗ್ನದವರಿಗೆ ಹೋದಾಯಿತು ಒಳ್ಳೆ ಅಲ್ವಾ ಈಗ ಈಗ ಬಂದದ್ದು ಕುಂಭಲಗ್ನ ಅಲ್ವಾ ಇವರು ಯಾವುದೇ ಒಂದು ಕೆಲಸವನ್ನು ಅದು ಇಚ್ಛೆ ಪೂರೈಕೆ ಆಗುವವರಿಗೆ ಬಿಡುವುದಿಲ್ಲ ಅಂತಲೇ ಇಂಡಿಕೇಶನ್ ಇದೆ ಖಂಡಿತ ಇಚ್ಛೆ ಪೂರೈಕೆ ಆಗುವಲ್ಲಿ ಕೆಲವನ್ನು ಮಾಡ್ತಾನೆ ಹೋಗ್ತಾರೆ ಎಲ್ಲವನ್ನು ಮಾಡಿದ್ವ ಪರವಾಗಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಪರವಾಗಿ ತುಂಬ ಚೆನ್ನಾಗಿರ್ತಾರೆ ಓಕೆ ಎಲ್ಲ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಬಳಸ್ಕೊಂಡು ಕೆಲಸ ಮಾಡುವವರು ವಿದೇಶಕ್ಕೆ ಅಲ್ವಾ ನಾನು ಹೇಳಿದೆ ನಿಮಗೆ ಎಸ್ ಅಕ್ಷರಿಂದ ಹೆಸರನ್ನ ಇಟ್ಕೊಂಡಾಗ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕುಂಭಲಗ್ನ ಆದರೆ ಎರಡನೇದಾಗಿ ಏನಾಗುತ್ತೆ ನಿಮಗೆ ತಂದೆಯಿಂದ ಬರತಕ್ಕಂಥ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಎಸ್ ಅಕ್ಷರ ಹೆಸರಿನ ಇಟ್ಕೊಳ್ಬಾರ್ದ ಇಟ್ಕೊಳ್ಳೋದು ಲಗ್ನಕ್ಕೆ ಗುರುವಿನ ದೃಷ್ಟಿ ಇದ್ದಾಗ ಲಗ್ನಕ್ಕೆ ಗುರುವಿನ ದೃಷ್ಟಿ ಎಸ್ ಅಕ್ಷರ ಹೆಸರು ಪರವಾಗಿಲ್ಲ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಎಸ್ ಅಕ್ಷರ ಪರವಾಗಿಲ್ಲ ಅಥವಾ ಸೆವೆಂತ್ ಹೌಸ್ಗೆ ಗುರುವಿನ ದೃಷ್ಟಿ ಉಂಟು ಎಸ್ ಅಕ್ಷರ ಪರವಾಗಿಲ್ಲ ಅಥವಾ ನಿಮ್ಮ ನೈನ್ತ್ ಹೌಸ್ಗೆ ಗುರುವಿನ ದೃಷ್ಟಿಯುಂಟು ಎಸ್ ಅಕ್ಷರ ಪರವಾಗಿಲ್ಲ ಇಲ್ಲಾಂದ್ರೆ ಕೆಲವೊಂದು ಬಾರಿ ತೊಂದರೆಗಳನ್ನ ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಈ ಜಾತಕಕ್ಕಂದು ಖಂಡಿತ ಬಂದೇ ಬರುತ್ತೆ ಅರ್ಥ ಅಲ್ವಾ ಇವರಿಗೆಲ್ಲ ತುಂಬಾ ಫೇವರಬಲ್ ಹೆಸರು ಯಾವುದು ಗೊತ್ತಾ ಆ್ಯಕ್ಚುಲಿ ಜೆ ಅಕ್ಷರ ಚಾ ಮತ್ತೆ ಜೆ ಅಕ್ಷರದ ಹೆಸರೇನಿದೆ ಅದು ಬಹಳ ಫೇವರಬಲ್ದ ಕೆಲಸ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಟ್ಟೇ ಕೊಡೋದು ಈಗ ಎನ್ಸ್ಕೊಳ್ಳಿ ನಿಮ್ದೊಂದು ಇದು ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಕುಂಬಲಗ್ನ ಜಾತಕ ಜ್ಯೋತಿ ಅಂತ ಹೆಸರು ಇಟ್ಕೊಂಡಿರಿ ಅಂತ ಇಟ್ಕೊಳ್ಳೋದು ಡೆಫಿನೆಟ್ ಆಗೋದು ಕೆಲಸ ಮಾಡೇ ಮಾಡ್ತದೆ ಒಳ್ಳೆ ರೀತಿ ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡೋದಲ್ವಾ ಈಗ ಹೆಸರಿಗೆ ಸಂಬಂಧಪಟ್ಟಂತೆ ಹೆಸರಿನ ಮೀನಿಂಗ್ ಅಲ್ಲಿ ಬೇರೆ ಬೇರೆ ಅರ್ಥ ಇರ್ತದೆ ಈಗ ಜ್ಯೋತಿ ಅನ್ನು ಹೆಸರು ಯಾರಾದರೂ ಇಟ್ಟುಕೊಂಡಿದ್ರೆ ಅವರಲ್ಲಿ ಒಂದಂತಿರ್ತವೆ ಅವರಿಗೆ ಯಾವತ್ತಿದ್ರೂ ಕೂಡ ಏನು ಬೇಕು ಗೊತ್ತಾ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾಯ್ತಾ ಓಕೆನಾ ಜ್ಯೋತಿ ಅಂತ ಹೆಸರು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಾಯ್ತಾ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ ಅನ್ನೋ ಹೆಸರು ಕೆಲಸ ಮಾಡುತ್ತೆ ಇಲ್ಲ ಅಂತ ಏನಿಲ್ಲ ಬಟ್ ಇದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಬರ್ಬೋದು ಆ ಹೆಸರನ್ನ ಆ ರೀತಿಯಾಗಿ ಇಟ್ಕೊಂಡು ಅಥವಾ ಜೆ ಮತ್ತೆ ಚಾ ಅಕ್ಷರದಿಂದ ಬೇರೆ ಯಾವುದೇ ಹೆಸರನ್ನ ನೀವು ಇಟ್ಕೊಳ್ಳಿ ಪರವಾಗಿಲ್ಲ ಬಟ್ ಆ ಹೆಸರನ್ನ ಮೀನಿಂಗ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಬೇಕು ಸುಮ್ಮನೆ ಅಂತ ಖಂಡಿತ ಅಲ್ಲ ಜ್ಯೋತಿ ಏನು ಜ್ಯೋತಿ ಅಂದರೆ ಜ್ಯೋತಿ ಓಕೆನಾ ಉರಿಯುವ ಬೆಳಕು ಅದಕ್ಕೆ ಫ್ಯೂಯಲ್ ಬೇಕು ತಾನೇ ಎಣ್ಣೆ ಬೇಕು ಎಣ್ಣೆ ಇಲ್ಲದೆ ಜ್ಯೋತಿ ಅಂತ ಉರಿಯಲ್ಲಿ ಎಣ್ಣೆ ಯಾವುದು ಎಣ್ಣೆ ಅದು ನಿಮ್ಮ ಹಣಕಾಸು ಓಕೆ ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಬಂದಾಗ ಯಾಕಂದ್ರೆ ಯಾಕಂದರೆ ಇವರಿಗೆಲ್ಲ ಭಾಳ ಪರ್ಫೆಕ್ಟ್ ಆಗಿರಬೇಕಲ್ಲೋ ಎಲ್ಲವೂ ಕೂಡ ಯಾವುದನ್ನು ಕೂಡ ಸುಲಭದಲ್ಲಿ ಒಪ್ಪಿಕೊಳ್ಳುವಂತಹ ಜಯಮಾನ ಇವ್ರದ್ದಂತೂ ಖಂಡಿತ ಅಲ್ಲ ಬಹಳಷ್ಟು ಯೋಚನೆ ಮಾಡಿ ಮತ್ತೆ ಹೋಗಿ ಕೆಲಸ ಮಾಡಿ ಈ ಪರಿಸ್ಥಿತಿ ಆ ಹೆಸರಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಪುತ್ತೂರಿನಿಂದ ಶಶಿಕಲಾ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಮನೆಯ ಬಗ್ಗೆ ಕೇಳಬೇಕಿತ್ತು ಏನ್ ಕೇಳ್ಬೇಕಮ್ಮ ಹೇಳಿ ಅದು ಮನೆಯ ದಕ್ಷಿಣದ ಸಾರಿ ಮನೆಯ ಉತ್ತರದ ಭಾಗ ಪ್ರಾಬ್ಲಮ್ ಒಳಗಾಗಿರುವ ಜಾಗಮ್ಮ ಅದು ವಾಟರ್ ಲೆವೆಲ್ ಸರಿ ಇಲ್ಲ ಅಂತ ಉಂಟಮ್ಮ ಅದಕ್ಕೋಸ್ಕರ ದುಡ್ಡು ಬರಲಿಕ್ಕೆ ಕೇಳ್ತಾ ಇಲ್ಲ ಮಾನಸಿಕ ಕಳ್ಕೊಂಡಿರ್ತೀರಾ ಕಳ್ಕೊಂಡಿರ್ತೀರ ಹಣಕಾಸನ ಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದಮ್ಮ ಜೊತೆಗೆ ಯಾರಿಗೂ ಕೂಡ ಅದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ಇದೊಂದು ವಾಸ್ತುವಿನ ವಿಚಾರ ಆಗಿರುವುದರಿಂದ ದಯವಿಟ್ಟು ಯಾರಾದ್ರೂ ವಾಸ್ತವ್ಯನ ಕರ್ಕೊಂಡು ಬಂದು ನಿಮ್ಮ ಉತ್ತರದ ಭಾಗದಲ್ಲಿ ಜಲತತ್ವವನ್ನು ಹೇಗೆ ಕ್ರಿಯೇಟ್ ಮಾಡುದು ಅವ್ರಿಗೆ ಗೊತ್ತಿದ್ದವರನ್ನ ಮಾತ್ರ ಕರ್ಸ್ಕೊಳ್ಳಿಮ್ಮ ಖಂಡಿತ ಅದರ ಮುಖಾಂತರ ನಿಮ್ಮ ಒಂದು ಅಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟಮ್ಮ ಅದರ ಜೊತೆಗೆ ನಿಮ್ಮ ಮನೆಯ ನೈಋತ್ಯದ ಭಾಗ ಕೂಡ ತೊಂದರೆಗೊಳಗಾಗಿರುವಂತಹ ಜಾಗಮ್ಮ ನೈಋತ್ಯದ ಭಾಗವನ್ನು ಕೂಡ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ ನೈಋತ್ಯ ಭಾಗದಲ್ಲಿ ನೋಡಿ ಅಲ್ಲಿ ಏನು ಆ ನೈಋತ್ಯ ಭಾಗದಲ್ಲಿ ಏನು ಗೊತ್ತಾ ನನಗಾಗುತ್ತೆ ನೀವು ದೊಡ್ಡ ದೊಡ್ಡ ಕಿಟಕಿ ಮಾಡಿಕೊಂಡಿರ್ಬೇಕು ನೈಋತ್ಯ ಭಾಗದಲ್ಲಿ ಮಾಡಿದಿರಮ್ಮ ಕಿಟಕಿ ತುಂಬಾ ಅಥವಾ ಅಲ್ಲಿ ಸೂರ್ಯನ ಬೆಳಕು ಒಳಗೆ ಬರುತ್ತಮ್ಮ ಸೊ ಅದು ಬರೋದಾಗೆ ನೋಡ್ಕೊಳ್ಬೇಕಮ್ಮ ರೈಟ್ ತಾನೆ ಓಕೆನಾ ಅದು ಮೇ ಬಿ ಎರಡು ಕಿಟಕಿಯಿಂದ ಸೂರ್ಯನ ಬೆಳಕು ಒಳಗೆ ಬರ್ತಾ ಇರಬೇಕು ಅದಕ್ಕೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಪಾರ್ಟೇ ಸರಿ ಇಲ್ಲ ಅಂತ ಉಂಟು ಅದಕ್ಕೋಸ್ಕರ ಯಾರಾದರೂ ಎಕ್ಸ್ಪರ್ಟ್ ವಾಸ್ತು ವಾಸ್ತು ಅಂಜನ ಮನೆಗೆ ಕರ್ಕೊಂಡು ಬಂದು ದಯವಿಟ್ಟು ವಾಸ್ತು ವಿಚಾರದಲ್ಲಿ ಪ್ರೊಸೀಡ್ ಆಗಿಮ್ಮ ಆಗ ಒಂದು ಒಳ್ಳೆ ಅನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಅಂದ್ರೆ ಮೈಂಡ್ ಯಾವಾಗಲೂ ಫ್ಲಕ್ಚುಯೇಷನ್ ಅಲ್ವಾ ಯಾವುದೇ ರೀತಿಯಲ್ಲಿ ಕೂಡ ಮನಸ್ಸ ಸಮಾಧಾನನೇ ಇರುವುದಿಲ್ಲ ಅಲ್ಲ ಮನೆಯಲ್ಲಿ ನೆಮ್ಮದಿನೇ ಇರುವುದಿಲ್ಲ ರೈಟ್ ಅರ್ಥ ಆಯ್ತಾ ಈಗ ಅಥವಾ ಏನ್ ಮಾಡ್ಬೇಕು ವಾಸ್ತು ಜನ ಕರ್ಕೊಂಡು ಬಂದು ವಾಸ್ತು ಪ್ರಿಪೇರ್ ಮಾ ಒಳ್ಳೇದಾಗ್ಲಿ ತಾಯಿ ಹೋಗಿ ಬನ್ನಿ ಕರೆ ಮಾಡ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಬಂದ್ ಮೇಡಾ ಓಕೆ ಏನು ಮಾಡೋಣ ತೋ ಕುಂಭ ಲಗ್ನದವ್ರಿಗೆ ವಿಷಯ ಗೊತ್ತಾಯಿತ ಅಲ್ವಾ ಇನ್ನು ಕುಂಭ ಲಗ್ನದವರಿಗೆ ಇರ್ತದಪ್ಪ ಟೆಕ್ನಿಕ್ ಏನಿರ್ತದೆ ಏನನ್ನು ಫಾಲೋ ಮಾಡಬೇಕು ನೀವು ಖಂಡಿತ ಹೇಳಿಕೊಡ್ತೇನೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳ ಮಾತಾಡಲಿಕ್ಕೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಹಂಚ್ಕೊಳ್ಳಿಕ್ಕೆ ಪ್ರಯತ್ನದ್ದು ಮಾಡಿಯೇ ಮಾಡ್ತೇನೆ ಆದಿತ್ಯ ಅವ್ರ ದಿವಸ ಎಲ್ಲ ನಾಳೆದು ಮಂಗಳೂರು ನಾಳೆ ಇರಲ್ಲ ಮಂಗ್ಳೂರಲ್ಲಿ ಆದಿತ್ಯ ಅವ್ರ ದಿವಸ ಮಂಗಳೂರಲ್ಲಿರ್ತೇನೆ ಯಾರು ಬೇಕೋ ಜಾತಕ ಅಂತ ತೋರಿಸ್ಬೋದು ಅಂತ ಹೇಳ್ತೇನೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಫಸ್ಟ್ ಫ್ಲೋರ್ ಎಸ್ ಮಧುರ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್